ಏನು ಮುಖ ನೋಡ್ತಾ ಇದ್ಯಾ? ಕೆಳಗಿಳಿಯ ಲೇ. ಅಮ್ಮ ಮಗನೇ, ಜೀವನದಲ್ಲಿ ಬದುಕಬೇಕು ಅನ್ನೋ ಆಸೆ ಇದ್ರೆ ರೈಲ್ವೆ ಟ್ರ್ಯಾಕ್ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ತಿರುಗಿ ನೋಡ್ದಂಗೆ ಹೋಗ್ತಾ ಇರೋ. ತಿರುಗಿ ನೋಡಿದ್ರೆ ಸುಟ್ಟು ಹಾಕ್ಬಿಡ್ತೀನಿ. ಹೋಗ. ಏನು ಮುಖ ನೋಡ್ತೀಯಾ? ಹೋಗ. तीरग नोड़तिया ना, तीरग नोड़तिया ना ले। उन ओडता इरोदन्न नोडिद्रे जीवनदल्ली मत्ते यावत्तू हिंदे तिरुगि नोडल्ल अन्सुत्ते. बन्रा ट्रेन बंद नडीरी. ಹುಷಾರಾಗಿ ಹೋಗಿ ಹೊಡೋಣ. ಬೇಗ ಹತ್ತಮ್ಮ. ಹತ್ತಮ್ಮ. ಬರ್ಲಾಕ? ಆಯ್ತಮ್ಮ, ಬರ್ತೀನಿ ಬಾವಾ. ಸರಿ. ಎಲ್ಲಿವರೆಗೂ ಓಡ್ತೀಯ? ಓಡ. ನೀವು ಹೇಳ್ದಂಗೆ ಅವನನ್ನ ರೈಲ್ವೆ ಟ್ರ್ಯಾಕ್ ಮೇಲೆ ಹೊಡೆದಾಕ್ಬಿಟ್ಟಿದೀವಣ್ಣ. ಅವನ ಬಾಡಿನ ಏನ್ ಮಾಡ್ಲಣ್ಣ? ಯಾವ್ದಾದ್ರೂ ಕೆರೆಗೋ ಬಾವಿಗೋ ಬಿಸಾಕು. ಸರಿ ಅಣ್ಣ. Money, 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 no drama. ಒಬ್ಬ ನಮ್ ವಿಷ್ಣು ಕಣ್ಣಣ್ಣ ಪ್ರೀತಿಯಿಂದ ಜನರು ಸಾಹಸ ಸಿಂಹ ಅಂದ್ರಣ್ಣ ಮಂಡ್ಯದ ಕಣ್ಣಂದ್ರೆ ಅಂಬಿ ಕಣ್ಣಣ್ಣ ಜನಕ್ಕೆಲ್ಲ ಅವರಂದ್ರೆ ರೆಬೆಸ್ತಾರಣ್ಣ ಏ ಮಂಡ್ಯದ ಗಂಡಣ್ಣ ಏ ಮಂಡ್ಯದ ಗಂಡಣ್ಣ ಏ ಮಂಡ್ಯದ 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 ಗಂಡಣ್ಣ ಬಸ್ಕೊಂಡಿ ಎಲ್ಲ ನಿಮ್ಮ ಅಭಿಮಾನಿಗಳು ಮಾಮ ಎಲ್ಲಿಗಪ್ಪ ಹೊರಟೆ? ಮನೆಗೆ ಹೊರಟೆ ಮಾಮ. ಇರಪ್ಪ ಬಿರಿಯಾನಿ ತರಿಸ್ತೀನಿ ಕಣ, ತಿನ್ಕೊಂಡು ಹೋಗುವ. ಇಲ್ಲ ಮಾಮ, ಅಮ್ಮನಿಗೆ ಹುಷಾರಿಲ್ಲ, ಮನೆಗೆ ಹೋಗಿ ಬೇಗ ಬರ್ತೀನಿ. ಹುಷಾರಿಲ್ವಾ? ಅಯ್ಯೋ ನಿನ್ನ ತಾಡ, ಒಂದು 200 ರೂಪಾಯಿ ಇಟ್ಕೊಂಡಿರೋ ಮಾಮ. ಸಂಬಳದ ದಿನ ಇನ್ನೂ ಎಲ್ಲೋ ಇದೆ, ಈಗಲೇ ಯಾಕೆ ದುಡ್ಡು ಕೊಡ್ತಿದ್ಯಾ ಮಾಮ? ಇದು ಸಂಬಳ ಅಲ್ಲ ಕಣೋ, ನಾನು ಖುಷಿಯಿಂದ ಕೊಡ್ತಿರೋದು. ಅಯ್ಯ ನಿನ್ನ, ನೀನು ನಾನೇನಂತ ಕರೆದೆ? ಇದೇನ್ ಮಾಮ ಹೀಗೆ ಕೇಳ್ತಾ ಇದೀಯಾ? ಲೇ, ನೀ ನನ್ನ ಮಾಮ ಅಂದಾಗ ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತೇನೋ. ನಿನ್ ತಾಯಿಗೆ ಹುಷಾರಿಲ್ಲ ಅಂದಲ್ಲ, ಔಷಧಿಗಾಗುತ್ತೆ ಕಣೋ, ಅದಕ್ಕೆ ಕೊಟ್ಟೆ, ಇಟ್ಕೋ. ಬೇಡ ಮಾಮ. ಅಯ್ಯ ನಿನ್ನ, ಅಲ್ಲ ಕಣೋ, ನನ್ನ ಮನೆಗೆ ಹೋದ್ರೆ ನೀವು ಸೀರೆ ತರಲಿಲ್ಲ, ಒಡವೆ ಕೊಡಿಸ್ಲಿಲ್ಲ, ನಾ ಕೇಳ್ತೀನ ಅಪ್ಪ ನನ್ ಬಳ್ಪ ಕೊಡ್ಸಪ್ಪ, ನನ್ ಪೀಜ್ ಕಟ್ಸಪ್ಪ, ನನ್ ಮಕ್ಳ ಇಲ್ಲ ಕಣೋ. ಐ ಆಮ್ ಸ್ಟಿಲ್ ಆಲ್ವೇಸ್ ಪರ್ಮನೆಂಟ್ ಬ್ಯಾಚುಲರ್. ನಾನು ಸತೋದೆ ಅನ್ಕೋ, ಅಯ್ಯೋ ನಮ್ಮವನೊಬ್ಬ ಹಿಂಗಿದ್ದ ಹಂಗಿದ್ದ ಅಂತ ಎದೆ ಬಡ್ಕೊಂಡು ಬಾವೆ ಬಡ್ಕೊಂಡು ಅಳಕ್ಕೆ ಬಂದ್ವೆ ಬಳಗ್ವೆ. ಬೆಂಗಳೂರು ಮೆಜೆಸ್ಟಿಕ್ ಅಲ್ಲಿ ಚಿತ್ರನ್ವೇ ನನ್ನ ಅಮ್ಮ, ನಮ್ಮಪ್ಪ ಕಳ್ಳ ಟಕ್ಲು ಮಜಾ ಮಾಡಿ ಉಡೋಗ್ಬಿಟ್ಟ. ಇನ್ ಗಾಂಧಿನಗರದವರು ಸಿನಿಮಾದವರು ನನ್ ಬಂದು ನನ್ ಬಳಗ ಹಿಂಗೆ ಕಣ ಅಲ್ಕಂಡು ತೀರ್ಕೊಂಡು ಅನಾಥನಾಗಿ ಬೆಳೆದ್ಬಿಟ್ಟೆ. ವೇದ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಬ್ಬನಿಗೆ ಒಳ್ಳೇದು ಮಾಡಬೇಕು ಇಲ್ಲ ಇನ್ನೊಬ್ಬನಿಗೆ ಕೆಟ್ಟದ್ದು ಮಾಡಬೇಕು. ನನ್ನ ಜಿಂದಗಿನಲ್ಲಿ ಅವೆರಡು ಮಾಡಲೇ ಇಲ್ಲ. ಏನ್ ದುಡ್ಡು ತಲೆ ಮೇಲೆ ಸುರ್ಕತ್ತೀಯಾ? ದುಡ್ದ ಕುಡ್ದ ಮಜಾ ಮಾಡ್ದ. ಶಿವ ಶಿವ ಮೇಲಕ್ಕೆ ಬರೋ ಪಾರ್ಟಿ ಮಾಡ ಅಂತ ಕರೆದಾಗ ಯಾರಿಗೂ ಹೇಳಲ್ಲ, ಸೈಲೆಂಟಾಗಿ ಹೋಗ್ತಾ ಇರ್ತೀವಿ. ನಾವಿರೋವರೆಗೂ ಇದು ನಮ್ದು ಅದು ನಮ್ದು ಎಲ್ಲ ನಮ್ದು ಅಂತೀವಿ. ಕಣ್ಮುಚ್ಚಿದ್ಮೇಲೆ ಅಷ್ಟೇ ಕಣ. ನೋಡೋ ನೀನು ನನಗಿಂತ ಪುಣ್ಯವಂತ, ನಿಂಗೆ ಅಮ್ಮ ಇದ್ದಾಳೆ. ನಾನಿರುವಾಗ ನೀನ್ ಯಾಕೆ ಮಮ್ಮ ಅನಾಥ ಆಗ್ತೀಯ? ನಾನಿಲ್ವಾ ಮಮ್ಮ ನಿನ್ಗೆ? ಆಯ್ತು ಕಣ, ಹೋಗು. ಸರಿ ಮಮ್ಮ, ನಾನು ಬರ್ತೀನಿ. ಆಯ್ತಪ್ಪ. ಯಾರೀ ಬನ್ರಿ, ರಾಂಪುರ್ ರಾಂಪುರ್. ಲೇ ಸುಜಾತ, ನಮ್ಮೂರ್ ಬಂತು, ಬೇಗ ಇಳಿಯೇ. ಇರೇಪದ್ದು ಒಂದ್ ನಿಮಿಷ, ಎಲ್ಲದಕ್ಕೂ ಅರ್ಜೆಂಟ್ ಮಾಡ್ತೀಯ. ನಾನೇನ್ ಹಕ್ಕಿನ ಹಾರ್ ಬರೋದಕ್ಕೆ? ಯಜಮಾನ್ರೆ, ಅಮ್ಮ ಅವ್ರು ಬರ್ತಾರೆ. ನಮಸ್ಕಾರ ಅಮ್ಮ ಅವ್ರೆ. ಸುಜಾತ, ಬಸ್ ಸ್ಟ್ಯಾಂಡ್ ಬಂದು ಫೋನ್ ಮಾಡಿದ್ರೆ ಗಾಡಿ ಕಳಿಸ್ತಿದ್ನಲ್ಲಮ್ಮ. ಬಾಮ್ಮ ಒಳಗೆ. ಯಾಕಮ್ಮ ಸುಜಾತ, ದಾರಿಲಿ ಬರ್ಬೇಕಾದ್ರೆ ಯಾರಾದ್ರೂ ಏನಾದ್ರೂ ಅಂದ್ರೇನಮ್ಮ? ಈ ಊರ್ನಲ್ಲಿ ನನ್ ತಂಗಿಗೆ ಏನಾದ್ರೂ ಅನ್ನೋ ಧೈರ್ಯ ಯಾರಿಗಿದೆ? ಅವಳು ಕೋಪಕ್ಕೆ ಏನು ಕಾರಣ ಅಂತ ನನಗ್ ಗೊತ್ತು. ಫೋನ್ ಮಾಡಿ ಕರೆಸ್ತೀನಿ, ಬಾಮ್ಮ ಒಳಗೆ. ಓ ಬಾಮ್ಮ, ಬಾ ಒಳಗಡೆ. ರಾಮಯ್ಯ ಸರ್, ಈ ನನ್ನ ಮಕ್ಕಳನ್ನ ನಾನು ಬರೋರ್ಗೆ ಒಂಚೂರು ವಿಚಾರಿಸ್ಕೊಂತಾರು. ಆಯ್ತು ಸರ್. ನಮಸ್ಕಾರ ಅಣ್ಣ. ಬಾರೋ ಸಿದ್ಧ, ಎರಡು ದಿವಸದಿಂದ ಕಾಣಿಸ್ತಾನೆ ಇಲ್ವಲ್ಲ? ಅಣ್ಣ ಸ್ವಲ್ಪ ಕೆಲಸ ಜಾಸ್ತಿ ಇತ್ತಣ್ಣ. ಏನ್ ಸಿದ್ಧ ಬಂದ್ ವಿಷಯ? ಏನಿಲ್ಲಣ್ಣ, ನಮ್ಮ ಹುಡುಗರು. ಏಯ್ ನಿಲ್ಸ್ರೋ. ನಮ್ಮ ಹುಡುಗರು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತಣ್ಣ. ಮರ್ಡ್ರು ಮಾಡಿದೀವಿ ಅಂತ ಜಮ್ದಿಂದ ಬಂದು ಹೇಳ್ಕೊಂಡ್ರೆ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗ್ಬೋದು. ಹಲ್ಕಾ ನನ್ನ ಮಕ್ಕಳು ಹಲ್ಕಾ ಕೆಲಸನೇ ಮಾಡೋದು. ಈ ನನ್ನ ಮಕ್ಕಳಿಗೆ ಮೊದಲೇ ಹೇಳಕ್ಕೇನಾಗಿತ್ತು? ಒಳ್ಳೆ ನಾಯಿ ಗುಡ್ಸ್ಕೊಂಡು ಗುಡ್ಸ್ಕೊಂಡ್ರು. ಸರಿ, ಕೇಸಿನ ವಿಚಾರ ನಾನು ನೋಡ್ಕೊಳ್ತೀನಿ, ಅವ್ರನ್ನ ಕರ್ಕೊಂಡೋಗು. ಅಣ್ಣ, ನೀವು ನಮ್ಮವರಾಗಿದ್ದಕ್ಕೆ ಸರಿ ಹೋಯ್ತು. ಅದೇ ನಿಮ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಾಗ್ಲೇ ನನ್ನ ಮಕ್ಕಳು ಅಂಧರಾಗಿರೋರು. ರಾಮಯ್ಯ, ಅವ್ರಿಗೆ ಬಟ್ಟೆ ಕೊಟ್ಟು ಕಳ್ಸ್ಕೊಡು. ಅಣ್ಣ, ಈ ತಿಂಗಳು ಮಾಮೂಲಿ ನಾಳೆ ಬಂದ್ಬಿಡ್ತಣ. ನಿನ್ನ ಹತ್ರ ಇದ್ರೆ ಎಲ್ಲೋಗೋ ತಸಿದ್ದ? ನಿಮ್ಮ ಋಣ ನನ್ನ ಮೇಲೆ ಬಹಳ ಇದೆಯಣ್ಣ. ಆ ಋಣ ತೀರ್ಸೋದಕ್ಕೆ ಆ ಭಗವಂತ ನನಗೊಂದು ಅವಕಾಶ ಕೊಡ್ಲಿ ಅಂತ ಕೇಳ್ಕೊತೀನಿ. ಸರಿ ಸಿದ್ಧ, ನಾನು ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು, ನೀನು ಅವ್ರನ್ನ ಕರ್ಕೊಂಡೋಗು. ಡ್ರೈವರ್ ತಗೊಮ್ಮ. ಸುಜಾತ ತಿನ್ನಮ್ಮ. ಅಣ್ಣ, ಚಿಕ್ಕವಳಿದ್ದಾಗಿಂದ ನಿಮ್ ಕೈ ತು ತಿಂತಾನೆ ಬೆಳೆದಿದ್ದೀನಿ. ಈಗ ನಾನ್ ದೊಡ್ಡೋಳಾಗಿದ್ದೀನಿ, ನನ್ ಕೈಯಿಂದ ನಾನೇ ತಿನ್ನಕ್ಕೆ ಈಗ್ಲಾದ್ರೂ ಬಿಡ್ರಣ್ಣ. ನೀನ್ ಬೆಳೆದು ಎಷ್ಟೇ ದೊಡ್ಡೋಳಾದ್ರು, ನಿನ್ ಮದುವೆ ಆಗಿ 4 ಮಕ್ಕಳಾದ್ರು, ನೀನ್ ನಮ್ಗೆ ಪ್ರೀತಿ ತಂಗಿನಮ್ಮ. ಹಾಸ್ಟ್ಲೂಟ ಸರಿ ಹೋಗಿದ್ಯೋ ಇಲ್ವೋ? 4 ದಿನ ರಜೆಗೆ ಬಂದಾಗ್ಲಾದ್ರು ನಿಮ್ ಅಣ್ಣಂದ್ರೆ ಕೈ ತು ತಿನ್ನಮ್ಮ. ತಿನ್ನಮ್ಮ. ಇಂತ ಅಣ್ಣಂದ್ರ ಪಡೆದಿರೋ ನೀನೇ ಪುಣ್ಯವಂತೆ ಅಮ್ಮ. ಬಾರಂಗಣ, ಏನ್ ಬಂದ್ ವಿಷಯ? ಹೆಂಗ್ ನಡೀತಾ ಇದೆ ನಮ್ ಟೆಂಟು? ಯಜಮಾನ್ರೆ, ಮೊನ್ನೆ ಯಾವ್ದೋ ಡಬ್ಬ ಸಿನಿಮಾ ಹಾಕ್ದೆ, ಕಲೆಕ್ಷನ್ ಇಲ್ಲ, ಫುಲ್ಲು ಡಲ್ಲು. ಅಣ್ಣವ್ರ ಸಿನಿಮಾ ಹಾಕ್ದೆ, ಫುಲ್ಲು ಕಲೆಕ್ಷನ್. ನಿಮ್ಗೆ 2 ತಿಂಗಳು ಬಾಡಿಗೆ ಕೊಡ್ಬೇಕಾಯ್ತಲ್ಲ, ಕೊಟ್ಟೋಗ ನಾನು ಬಂದೆ. ತಗೊಳ್ಳಿ. ಬಾರಂಗಣ್ಣ, ಸ್ವಲ್ಪ ಊಟ ಮಾಡು. ಖಾಲಿ ಹೋಟೆಲ್ ಊಟ ಮಾಡ್ರೆ ಫುಡ್ ಸೆಟ್ ಆಗಲ್ಲ ಅಮ್ಮ ಅವ್ರೆ, ಫುಡ್ ಅಲರ್ಜಿ ಆಗ್ಬಿಡುತ್ತೆ. ಆಸ್ಪತ್ರೆಗೆ ಹೋಗೋದಲ್ವ ರಂಗಣ್ಣ? ಇದಕ್ಕೆಲ್ಲ ಆಸ್ಪತ್ರೆ ಯಾಕಮ್ಮವ್ರೆ? ನಮ್ಮ ಹತ್ರ ಒಂದು ಔಷಧಿ ಇದೆ, ಅದನ್ನ ಊಟಕ್ಕೆ ಮುಂಚೆ ತಗೊಂಡ್ಬಿಟ್ರೆ ಊಟ ಸೆಟ್ ಆಗ್ಬಿಡುತ್ತೆ. ಆಮೇಲೆ ಅಮ್ಮವ್ರೆ, ಮಲ್ಕೊಳ್ಳೋದು ಗೊತ್ತಾಗಲ್ಲ, ನಿದ್ದೆ ಮಾಡೋದು ಗೊತ್ತಾಗಲ್ಲ. ನಾನ್ ಬೆಳಿಗ್ಗೆ ಎದ್ದ ಮೇಲೆ ನಿದ್ದೆ ಮಾಡಿದ್ ಗೊತ್ತಾಗೋದು. ಅದೆಂತ ಔಷಧಿ ರಂಗಣ್ಣ? ನನಗೂ ಯಾಕೋ ಇತ್ತೀಚೆಗೆ ರಾತ್ರಿ ನಿದ್ದೆನೇ ಬರ್ತಾ ಇಲ್ಲ. ಆ ಔಷಧಿನ ನನ್ಗೂ ತಂದ್ಕೊಡು ರಂಗಣ್ಣ. ಅಮ್ಮೋರೆ, ಅದೆಲ್ಲ ಗಂಡಸ್ರ ಔಷಧಿ, ನಿಮ್ಗೆ ಗೊತ್ತಾಗಲ್ಲ. ಬಂದ್ರೆ ನಂಗೆ ಶೋ ಟೈಮ್ ಆಯ್ತು, ನಾನು ಬರ್ತೀನಿ. ಅದಕ್ಕೂ ಟೈಮ್ ಆಗ್ಬಿಡ್ತು. ಏ ಹಾರ ಇಲ್ಲೇ ಚೆನ್ನಾಗಿದೆ, ಇಲ್ಲೇ ತಗೊಳ್ಳೋಣ್ವೆ. ಒಂದು ಹಾರ ಕೊಡಿ. सर सरी सुजाता नान निनगे सारी हेळिल्ल प्रीति गीति अंत नन्न हिंदे बीळबेड अंत सुजाता नान चेन्नागि ओदि मिलिटरी आफीसर आगबेकु नन्न तायिन तुम्बा चेन्नागि नोडिकोळ्ळबेकु अंत आसे इदे प्रीति तन्निंद ताने हुट्टबेकु हूवु तन्निंद ताने अरळबेकु बलवंतवागि हूवु अरळिसोदिक्कागल्ल हागेने बलवंतवागि प्रीतिनू पಡೆಯೋದಿಕ್ಕಾಗಲ್ಲ नोडु प्रीति अन्नोदु एरडु हृदयगळल्लि हुट्टबेकु सुजाता प्रीति माडो तप्पु अंत नानु निनगे हेळ्ता इल्ल सुजाता नन्न परिस्थिति नानु निनगे हेळ्ता इद्दीनि नोडु इदरिंद निन्न मनस्सिगे ಏನಾದರೂ ನೋವಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು संजे इवत्तु देवस्थानक्के होगोण कणे सुजाता इवत्तु नी माडिद सरी इल्ल ओय नानेनो माड्दे निंगे गोत्तिल्वा नीनेनु माड्दे अंत अदे येनु माड्दे अंत अदन्न बाय बिट्टु बेरे हेळबेका याको नीनु गंडसल्वा मुखद मेले मीसे ಬರ್ತಾ ಇದೆ ಗಂಡಸಾದ್ರೆ ಹೇಳೋ ನಾನು ಏನು ಮಾಡ್ದೆ ಅಂತ मत्ते नीनु क्लास रूम अल्ले हिंग कण्णु नोडिदे ताने येनो हुडुगिरे होग्ता इद्दारे अंत साइकल अड्ड हाकि निल्सोदल्दे कंसन्ने माडि करितीया हीगेल्ल फॉलो माडि रेगिस्ताने कण्णु होडिताने अंत नम्म अण्णंद्रिगे हेळिद्रे ಏನ್ ಮಾಡ್ತಾರೆ ಅಂತ ಗೊತ್ತು ತಾನೆ ಸುಜಾತಾ ನಾನು ನಿಮಗೆ ಎಲ್ಲೇ ಕಣ್ಣು ನೋಡಿದೆ ನೀನ್ ಕ್ಲಾಸ್ ರೂಮ್ ಅಲ್ಲಿ ಕಣ್ಣು ನೋಡಿದೆ ಅಂತ ತಾನೆ ನಾನು ತೋರಿಸ್ದೆ ಸುಜಾತಾ ಪ್ಲೀಸ್ ಕಣೆ ನಿಮ್ಮ ಅಣ್ಣಂದ್ರಿಗೆ ಹೇಳಬೇಡವೆ ಪ್ಲೀಸ್ ನಮ್ಮ ಅಣ್ಣಂದ್ರಿಗೆ ಹೇಳಬಾರದು ಅಂದ್ರೆ ನೆನ್ನೆ ವಾಪಸ್ ಕೊಟ್ಟಿಯಲ್ಲ ಪೆನ್ನು ಈ ಪೆನ್ ತಗೋ ಈ ಪೆನ್ ತಗೊಂಡ್ರೆ ನಿಮ್ಮ ಅಣ್ಣಂದ್ರಿಗೆ ಹೇಳಲ್ಲ ತಾನೆ ಹೇಳಲ್ಲ ತಗೋ ಸುಜಾತಾ ಲವಲ್ ಬಿಡ್ಲು ಕಣೆ ವೇದಾ ಒಂದು ಹುಡುಗನಿಗೆ ಫಸ್ಟ್ ಟೈಮ್ ಪ್ರೀತಿಯಿಂದ ಒಂದು ವಸ್ತು ಕೊಡ್ತಾಳೆ ಅಂದ್ರೆ ಅದ್ರ ಜೊತೆಗೆ ಅವಳ ಮನಸ್ಸನ್ನು ಕೊಟ್ಟಿದ್ದಾಳೆ ಅಂತ ತಾನೇ ಅರ್ಥ ಅರ್ಥ ಆಗಲಿಲ್ಲ ಅಂದ್ರೆ ನೀನ್ ಹೃದಯನ ಕೇಳು ಕಾರಣ ಹೇಳುತ್ತೆ ಓದಿಗಿಂತ ನೀನೇ ನನ್ನ ಮುಖ್ಯ ಕಣೋ. ನಾನು ಓದಬೇಕು ಅಂತ ಬುಕ್ ತೆಗೆದಾಗ್ಲಿಲ್ಲ, ನೀನೇ ನನ್ನ ಕಣ್ಮುಂದೆ ಬರ್ತೀಯಾ. ಹೌದು ಸುಜಾತ, ನನಗೂ ಹಾಗೆ ಆಗ್ತಾ ಇದೆ. ಯಾಕೆ ನಿನ್ನ ಕಂಡ ಆ ಕ್ಷಣದಲ್ಲೇ ನನ್ನೆ ನಾನು ಮರೆತು ಹೋದೆ. ನೀನಿಲ್ಲದ ನಿಮಿಷವು ಯಾತನೆ, ನೀ ಬರುವ ದಾರಿಗೆ ನಾನೇ ದಾಸನಾಗಿ ಕುಳಿತಿರುವೇನೆ. ನಿನಗಾಗಿಯೇ ಹೃದಯವೇ ಕಾದಿದೆ. ಸಹಿ ಹಾಕಿ ಹೋದೆ ನನ್ನ ಪ್ರೀತಿಗೆ, ಸಿರಿಯಾಗಿ ಹೋದೆ ನಿನ್ನ ಚೆಲುವಿಗೆ. ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದೀನಿ ಅಂತ ಯಾಕ್ರಿ ಅಷ್ಟೊಂದು ಫೀಲ್ ಮಾಡ್ಕೋತೀರಾ? ನನ್ನ ನೋಡ್ರೆ 4 ಸಲ ಫೇಲ್ ಆದ್ರೂ ಎಷ್ಟು ಖುಷಿಯಾಗಿದ್ದೀನಿ ಅಂತ. ಫಸ್ಟ್ ಟೈಮ್ ಫೇಲ್ ಆದಾಗ ಸ್ವಲ್ಪ ಫೀಲ್ ಆಗತ್ತೆ, ಆಮೇಲೆ ಅದೇ ರೂಢಿ ಆಗತ್ತೆ. ಎಕ್ಸಾಮ್ನೆಲ್ಲ ಅಷ್ಟೊಂದು ಸೀರಿಯಸ್ ಆಗಿ ತಗೋಬಾರ್ದು. ಏನಿದು ಸಿಸ್ಟರ್ ಕೈಯಲ್ಲಿ ಸ್ವೀಟ್ ಬಾಕ್ಸು? ಕಾಲೇಜ್ಗೆ ಫಸ್ಟ್ ಬಂದಿದ್ದೀನಲ್ಲ ಅಣ್ಣ, ಅದೇ ಖುಷಿಲಿ ಸ್ವೀಟ್ ಕೊಟ್ಟು ಹೋಗೋಣ ಅಂತ ಬಂದೆ. ನಾನ್ ಫೇಲ್ ಆದ್ರೂ ನೀನ್ ಕಾಲೇಜಿಗೆ ಫಸ್ಟ್ ಬಂದಿರೋದು ನಾನೇ ಕಾಲೇಜಿಗೆ ಫಸ್ಟ್ ಬಂದಷ್ಟು ಖುಷಿ ಆಗ್ತಿದೆ ಸುಜಾತ. ಹೌದಾ ವೇದಾ? ಎಲ್ಲದರಲ್ಲೂ ನೀನೇ ಫಸ್ಟ್ ಬರ್ತಿದ್ದೆ. ಕಾಲೇಜಿಗೆ ನಾನು ಫಸ್ಟ್ ಬರ್ತೀನಿ ಅಂತ ನಮ್ಮಣ್ಣ ಅತ್ಗೆರಿಗೆ ಮಾತು ಕೊಟ್ಟಿದ್ದೆ. ನಾನು ಕಾಲೇಜಿಗೆ ಫಸ್ಟ್ ಬರಬೇಕು ಅಂದರೆ ನೀನು ಓದೋದ್ರ ಕಡೆ ಗಮನ ಬಿಡಬೇಕು. ಅದಕ್ಕೆ ಪ್ರೀತಿ ಮಾಡೋ ಥರ ನಾಟಕ ಮಾಡಿದೆ. ನನ್ನ ನಾಟಕನ ನೀನು ನಿಜ ಅಂದ್ಕೊಂಡು ನನ್ನ ಹಿಂದೆ ಬಿದ್ದೆ. ಹಿಂದೆ ಬೀಳೋ ಥರ ನಾನು ಮಾಡಿದೆ. ಸ್ವೀಟ್ ತಗೋ ವೇದಾ. ನಾನ್ ಪರೀಕ್ಷೆಯಲ್ಲಿ ಫೇಲ್ ಆದೆ ಅಂತ ನನಗೆ ಬೇಜಾರಾಗ್ತಿಲ್ಲ ಸುಜಾತ. ಒಂದು ಹುಡುಗಿ ಪ್ರೀತಿ ನಂಬಿ ಅವಳು ಪ್ರೀತಿಯಿಂದ ನಾನು ಮೋಸ ಹೋದ್ನಲ್ಲ ಅಂತ ನನಗೆ ಬೇಜಾರಾಗ್ತಿದೆ ಸುಜಾತ. ಕರಿ ಐ ಲವ್ ಯು ಸಾಂಗ್ ತುಂಬಾ ಚೆನ್ನಾಗಿದೆ ಅಲ್ವೇನೆ? ಓ ಕಪ್ಕಿರೋನೆ ಲವ್ ಮಾಡಬೇಕಂತ ಅನ್ಕೊಂಡಿದ್ದೀನೆ. ಸುಮ್ಮನೆ ಇರೆ, ನಮ್ಮ ಜೊತೆ ಪಿಕ್ಚರ್ಗೆ ಯಾಕೆ ಬರಲಿಲ್ಲ? ನಮ್ಮ ಆಂಟಿ ಮನೇಲಿ ಸ್ವಲ್ಪ ಕೆಲಸ ಇತ್ತು ಕಣೆ. ಸುಜಾತ, ನಿನ್ನ ಲವರ್ ಮಿಲಿಟರಿಗೆ ಹೋಗಿದ್ನಲ್ಲೇ, ಯಾವಾಗಲೇ ವಾಪಸ್ ಬಂದ? ಇಲ್ಲ ಕಣೆ, ಪಾಕಿಸ್ತಾನದ ಜೊತೆ ಯುದ್ಧ ನಡೆಯುತ್ತೇನೋ ಅಂತ ರಜಾನೇ ಕೊಡ್ತಿಲ್ವಂತೆ. ಅಲ್ವೇ ಸುಜಾತ, ಮಿಲಿಟರಿ ಗಿಲ್ಟ್ರಿಗೆಲ್ಲ ಯಾಕೆ ಹೋಗ್ಬೇಕಾಗಿತ್ತು? ನಿಮ್ಮ ಟೆಂಟಲ್ಲೇ ಟಿಕೆಟ್ ಹರ್ಕೊಂಡಿರ್ಬೋದಾಗಿತ್ತಲ್ವಾ? ಹಾಂ, ದೊಡ್ಡ ಮಿಲಿಟರಿ ಆಫೀಸರು ನಮ್ಮ ಟೆಂಟಲ್ಲಿ ಬಂದು ಟಿಕೆಟ್ ಹರಿಯೋಕ್ಕಾಗುತ್ತೇನೆ? ಸುಜಾತ, ಮಾಮ ಹೇಳ್ದ ಅಂತ ಮನೆ ತನಕ ಬಿಡಕ್ಕೆ ಬರ್ತಾ ಇದ್ದೀನಿ. ಹೀಗೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ. ಓ, ನೀನು ಕಳ್ಸಕ್ಕೆ ಬಂದಿರಲಿಲ್ಲ ಅಂದರೆ ನಾವು ಮನೆಗೆ ಹೋಗೋಕ್ಕಾಗ್ತಿರ್ಲಿಲ್ವಾ? ಏ, ಯಾಕ್ರೆ ಅವ್ನು ಅಷ್ಟೊಂದು ಗೋಳು ಹೊಯ್ಕೊಳ್ತೀರಾ? ಸುಮ್ಮನೆ ಬಂದರೆ ಏನೇ, ಬ್ರದರ್ ಸೆಂಟಿಮೆಂಟಾ? ಸರಿ ಕಣೆ ಸುಜಾತ, ನಾವಿನ್ ಹೊಡ್ತೀವಿ. ಗುಡ್ ನೈಟ್. ಗುಡ್ ನೈಟ್ ಸುಜಾತ, ಹುಷಾರಾಗಿ ಮನೆಗೆ ಹೋಗಿ. ಈಗಿನ ಕಾಲದ ಹುಡುಗರನ್ನ ನಂಬಕ್ಕಾಗಲ್ಲ. ಸರಿ, ನಾನು ಹೋಗ್ತೀನಿ, ನೀನು ಹೊರಡು. ಸುಜಾತ, ಹುಡುಗಿರ್ ಹುಡುಗರ್ನ ಇಷ್ಟೊಂದು ಗೋಳಿಕೊಂಡ್ರೆ ಚೆನ್ನಾಗಿರೋದಿಲ್ಲ. ಹೌದಾ? ಎಂತ ಹುಡುಗನಿಗೆ ರೋಷ ಬಂದ್ರು ಏನ್ ಬೇಕಾದ್ರೂ ಮಾಡ್ತಾನೆ. ಹುಡುಗರಿಗೆ ರೋಷ ಬಂದ್ರೆ ಏನ್ ಬೇಕಾದ್ರೂ ಮಾಡ್ತಾರಾ? ಈಗ ನಿನಗ್ ರೋಷ ಬಂದಿದೆ ಅಲ್ವಾ, ನೀನ್ ಏನ್ ಬೇಕಾದ್ರೂ ಮಾಡ್ತೀಯಾ? ಏನ್ ಬೇಕಾದ್ರೂ ಮಾಡ್ತೀನಿ. ನಮ್ ಚಿಕ್ಕಣ್ಣನ ಕತ್ತಲ್ಲಿ $1 ಇದೆ, ಅದನ್ನ ನನಗ್ ತಂದ್ಕೊಡಕ್ಕಾಗತ್ತಾ? ತಂದ್ಕೊಡೋದಾದ್ರೆ ಬೆಳಗ್ಗೆ ಗೋಪಾಲ್ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆಗೆ ಬರ್ತೀನಿ, ಅಲ್ಲೇ ತಂದ್ಕೊಡು. ತಂದೆ ತರ್ತೀಯ ಬಿಡು, ಯಾಕಂದ್ರೆ ನಿನಗ್ ರೋಷ ಬಂದಿದೆ. ಕತ್ತಲ್ಲಿರೋ ಡಾಲರ್ಗೆ ಕೈ ಹಾಕಿದ್ಯಾ ಅಂತಂದ್ರೆ ಎಷ್ಟು ಧೈರ್ಯ ಇರ್ಬೇಕು ನಿನಗೆ? ಹೇಳಲೇ ಯಾಕೋ ಬಂದೆ? ನಾನು ಕದಿಯೋಕೆ ಬಂದೆ. ಕದಿಯೋಕ್ ಬಂದಿದ್ದೀನಿ ಅಂತ ಧೈರ್ಯವಾಗಿ ನನ್ನೆದುರಿಗೆ ಹೇಳ್ತೀಯನಲೇ? ತಿಳ್ಸು ಕಿಶೋರ್, ನಮ್ಮನೆ ಒಳಗ್ ಬಂದು ನನ್ನ ಬೆಡ್ರೂಮ್ ಇಂದ ನನ್ನ ಕತ್ತಿಂದ ಡಾಲರ್ ಕದೀತಾನ. ಈ ನನ್ನ ಮಗನ್ಗೆ ಎಷ್ಟು ಧೈರ್ಯ ಅಣ್ಣ? ಅವರಪ್ಪ ಸಾಯವರೆಗೂ ನಮ್ಮ ಮನೆಯಲ್ಲಿ ನಾಯಿ ತರ ಜೀತ ಮಾಡಿಸತ್ತಿದ್ದಾನೆ. ಆ ಕನಿಕರಕ್ಕಾದ್ರೂ ಅವನು ಕದ್ದಿರೋ ಡಾಲರ್ ಸಮೇತ ಅವನು ಬಿಟ್ಟು ಕಳಿಸು. ಆ ಡಾಲರ್ ನಲ್ಲಿ ಏನಿದೆ ಅಂತ ಗೊತ್ತೇನಣ್ಣ? ಅದೇನೇ ಇದ್ರು ಸರಿ, ಅವನು ಬಿಟ್ಟು ಕಳಿಸು. ಏಯ್, ಬಿಡ್ರ ಅವನ್ನ, ಕಳಿಸ್ರ. ಕಿಶೋರ್, ಮನೆಯಲ್ಲಿರೋ ಬೆಳ್ಳಿ ಬಂಗಾರನ ಬಿಟ್ಟು ನಿನ್ನ ಕುತ್ತಿಗೆನಲ್ಲಿರೋ ಡಾಲರ್ ಕೈ ಹಾಕಿದಾನೆ ಅಂದ್ರೆ ಅದರಲ್ಲಿ ಏನೋ ವಿಷಯ ಇದೆ. ಆ ನನ್ನ ಮಗನ ಮೇಲೆ ಒಂದು ಕಣ್ಣಿಟ್ಟಿರು. ಪ್ರೀತಿ ತನ್ನಿಂದ ತಾನೇ ಹುಟ್ಟಬೇಕು, ಹೂವು ತನ್ನಿಂದ ತಾನೇ ಅರಳಬೇಕು. ಒಂದು ಹುಡುಗಿ ಪ್ರೀತಿ ನಂಬಿ ಅವಳು ಪ್ರೀತಿಯಿಂದ ನಾನು ಮೋಸ ಹೋದ್ನಲ್ಲ ಅಂತ ನನಗೆ ಬೇಜಾರಾಗ್ತಿದೆ ಸುಜಾತ. ಇದೆ ಅಲ್ವಾ ಸುಜಾತ ನೀನ್ ಕೇಳಿದ ಡಾಲರ್ ಈಗಲಾದರೂ ಗೊತ್ತಾಯ್ತಾ ಒಂದು ಹುಡುಗ ಮನ್ಸ್ ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾನೆ ಅಂತ ವೇದಾ ಇನ್ನೇನು ಹೇಳಬೇಡ ಸುಜಾತ ಆದ್ರೆ ಒಂದು ಮಾತು ನೆನಪಿಟ್ಕೋ ಪ್ರತಿಯೊಬ್ಬರು ಅವರದೇ ಆದಂತ ಕನಸಿನ ಕೋಟೆ ಕಟ್ಟಿಕೊಂಡಿರ್ತಾರೆ ಆ ಕನಸಿನ ಕೋಟೆ ಒಡೆದು ನುಚ್ಚು ನೂರಾದಾಗ ಅವರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನಿನಗೇನಾದರೂ ಗೊತ್ತಾ ಸುಜಾತ ನನಗೆ ಒಂದು ಮನಸ್ಸಿದೆ ಆ ಮನಸ್ಸಿಗೂ ನೋವಾಗುತ್ತೆ ಸುಜಾತ ಗೆಲುವು ಅನ್ನೋದು ಕ್ಷಣ ಮಾತ್ರ ಸುಜಾತ ಪಂದ್ಯದಲ್ಲಿ ಗೆದ್ದವನಿಗೆ ಎಷ್ಟು ಖುಷಿ ಆಗುತ್ತೋ ಸೋತವನಿಗೆ ಅದರ ಎರಡರಷ್ಟು ನೋವಾಗುತ್ತೆ ಇನ್ಯಾವತ್ತೂ ನನ್ನ ಜೀವನದಲ್ಲಿ ಆಟ ಆಡಬೇಡ ತಗೋ ವೇದಾ ಮಾತಾಡ್ಬೇಕು ನನ್ನ ಜೊತೆಗ ನನ್ನ ಹತ್ರ ನಿನ್ ಮಾತು ನಾ ಟೆಂಟ್ಗೆ ಹೋಗ್ಬೇಕು ದಾರಿ ಬಿಡು ದಾರಿ ಬಿಡ್ತೀನಿ ನಾನು ಏನ್ ಹೇಳ್ತೀನಿ ಅಂತ ಕೇಳ್ಕೊಂಡು ಹೋಗು ನಾನು ನಿನ್ ಮೋಸ ಮಾಡಿರಬಹುದು ನಿಜ ಆದ್ರೆ ನಾನಿವತ್ತು ಮನಸಾರೆ ಹೇಳ್ತಾ ಇದ್ದೀನಿ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಪ್ರೀತಿ ಅದರ ಅರ್ಥ ಏನು ಅಂತ ಗೊತ್ತಾ ನಿನಗೆ ಒಂದು ಹುಡುಗಿ ಒಂದು ಹುಡುಗನಿಗೆ ಮನ್ಸು ಕೊಟ್ರೆ ಆ ಹುಡುಗನ ಪ್ರೀತಿ ಮೇಲೆ ಅವಳಿಗೆ ನಂಬಿಕೆ ಇದ್ರೆ ಅವಳ ಮನಸ್ಸಿನ ಜೊತೆಗೆ ಅವಳ ಶೀಲ ಕೊಡೋದಿಕ್ಕೂ ರೆಡಿಯಾಗಿರ್ತಾಳೆ ನೀ ನನಗೆ ಮನ್ಸು ಕೊಟ್ಟಿದ್ಯಾ ಅಂತ ನನಗೆ ನಂಬಿಕೆ ಬರಬೇಕು ಅಂದ್ರೆ ನನಗೆ ನಿನ್ನ ಶೀಲ ಬೇಕು ಕೊಡ್ತೀಯಾ ಕೊಡ್ತೀಯಾ ಸುಜಾತ ಒಂದು ಹುಡುಗಿ ಒಂದು ಹುಡುಗನ ಮನಸ್ಸು ಕೊಡೋದಿಕ್ಕೆ ತುಂಬಾ ದಿನ ಬೇಕು ಅದೇ ಶೀಲ ಕೊಡಬೇಕು ಅಂದ್ರೆ ಜಾಸ್ತಿ ಹೊತ್ತು ಬೇಡ ನಿನ್ ಪ್ರೀತಿ ಸಿಗುತ್ತೆ ನನ್ನ ಪ್ರೀತಿ ಮೇಲೆ ನಿನ್ನ ನಂಬಿಕೆ ಬರುತ್ತೆ ಅಂದ್ರೆ ನಾನು ನನ್ನ ಶೀಲ ಕೊಡೋದಕ್ಕೆ ರೆಡಿ ಹಾಗಾದ್ರೆ ಇವತ್ತು ರಾತ್ರಿ 10 ಗಂಟೆಗೆ ನಿನ್ಗೋಸ್ಕರ ಊರಾಚೆ ಇರೋ ಪಾಳ್ಮಂಟದ ಹತ್ರ ಕಾಯ್ತಾ ಇರ್ತೀನಿ ಅಮ್ಮ ಹಶು ಆಗ್ತಿದೆ ಊಟ ತಾಂಬಾ ಅಮ್ಮ ಇವತ್ತು ನೆಂಚ್ಕೊಳಕ್ ಏನು ಇಲ್ಲ ಕಣ ಮಗ ಯಾಕೋ ಇವತ್ತೇ ನಿಮ್ಮವನ್ ವಾಸದಾಗ ನೋಡ್ದಂಗ್ ನೋಡ್ತಿದ್ಯಲ್ಲೋ ಯಾಕೋ ಏನಿಲ್ಲಮ್ಮ ನೀನ್ ನಿನ್ ಜೀವ ಜೀವನ ನನ್ಗೋಸ್ಕರ ಸೌಸಿ ನನ್ನ ದೊಡ್ಡವನಾಗ್ ಮಾಡಿದ್ಯಲ್ಲಮ್ಮ ಅಯ್ಯೋ ನನ್ನಪ್ಪ ಎಲ್ಲಾ ತಾಯಿದ್ರು ಮಾಡೋ ಕರ್ತವ್ಯದಂಗೆ ನಾನು ಮಾಡಿದೀನಪ್ಪ ಮಗನಿಗೆ ತಾಯಿ ಮಾಡೋ ಕರ್ತವ್ಯ ನೀನ್ ಮಾಡಿದ್ಯಮ್ಮ ಮಗನಾಗ್ ತಾಯಿಗೆ ಮಾಡೋ ಕರ್ತವ್ಯ ನಾನು ಏನಮ್ಮ ಮಾಡಿದ್ದೀನಿ ಅಯ್ಯೋ ನೀನ್ ಹಿಂಗೆಲ್ಲ ಮನಸ್ನಾಗ ನೊಂದ್ಕೊಂಡ್ರೆ ಈ ತಾಯಿ ಮನಸ್ಸಿಗೆ ನೋವಾಗಕ್ಕಿಲ್ಲನಪ್ಪ. ಹಂಗೆಲ್ಲ ನೊಂದ್ಕೋಬೇಡ ಕಣ. ಅಮ್ಮ ಊರ ಹಬ್ಬಕ್ಕೆ ನಾನು ನಿನಗೊಂದು ರೇಷ್ಮೆ ಸೀರೆ ತಂದು ಕೊಡ್ತೀನಮ್ಮ. ಅಯ್ಯೋ ಇವತ್ತಲ್ಲ ನಾಳೆ ಬಿದ್ದೋಗ ಮರ ನಾನು. ನನಗೆ ಯಾಕಪ್ಪ ಸಿಂಗಾರ? ನಾ ಚಂದಾಗೆ ಓಡಾಡ್ಕೊಂಡಿರೋ ನೀನು, ನೀನು ಸಂದಾಗಿರ್ಬೇಕು. ಇಲ್ಲಿ ನೋಡ, ಈ ಹಬ್ಬಕ್ಕೆ ನೀನು ಹೊಸ ಬಟ್ಟೆ ತಗೊಂಬಿಡು. ಹಾಂ ಹುಡುಗನ್ಗೋಸ್ಕರ ಮಧ್ಯರಾತ್ರಿಲಿ ಬಂದು ಕಾಯ್ತಾಳೆ ಅಂದ್ರೆ ಅದು ಪ್ರೀತಿ ಅಲ್ಲದೆ ಮತ್ತೇನು? ನನ್ನ ಪ್ರೀತಿನ ನೀನು ಅರ್ಥ ಮಾಡ್ಕೊಳ್ಳೋ. ಯಾಕೋ ಯಾಕೋ ರಾತ್ರಿ ಬರ್ಲಿಲ್ಲ ನೀನು? ನಿನ್ಗೋಸ್ಕರ ನಾನು ರಾತ್ರಿ ಅಲ್ಲಿ ಕಾದೆ ಗೊತ್ತಾ? ನಾನು ಹೇಳ್ಬೇಕಾಗಿರೋ ಡೈಲಾಗ್ ನೀನ್ ಹೇಳ್ತಾ ಇದೀಯಾ? ಹಿಂದೆ ನಾನು ನಿನ್ ಜೊತೆ ಆಟಾಡ್ದೆ ಅಂತ ಇವತ್ತು ನೀನ್ ನನ್ನ ಜೊತೆ ಆಟಾಡ್ತಿದ್ಯಾ? ರಾತ್ರಿ ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ ನಿಂಗೆ? ನಂಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಅದಕ್ಕೆ ನಾನೇನ್ ಮಾಡ್ಲಿ? ನನ್ ಪ್ರೀತಿ ಮಾಡು. ಒಂದ್ಸಾರಿ ಎಡವಿದ್ದೇ ಸಾಕು. ಅಂದ್ರೆ ನೀನ್ ನನ್ನ ಪ್ರೀತಿ ಮಾಡಲ್ಲ ಅಂತ ಹೇಳ್ತಿದ್ಯಾ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ನಿನ್ ಪ್ರೀತಿ ಪಡೆಯಕ್ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಮಾಡ್ತೀಯಾ? ನೀನ್ ನನ್ನ ಪ್ರೀತಿಸಲ್ಲ ಅಂತ ಹೇಳಿದ್ರೆ ನಾನ್ ಸತ್ತು ಹೋಗ್ಬಿಡ್ತೀನಿ. ಸಾಯ್ತೀಯಾ? ಯಾವಾಗ ಸಾಯ್ತಿದ್ಯಾ ಸುಜಾತ? ನನ್ನಿಂದ ಏನಾರು ಹೆಲ್ಪ್ ಬೇಕಾ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತು 2 ಗಂಟೆಗೆ ನಮ್ಮ ತೋಟದ ಹತ್ರ ಇರೋ ರೈಲ್ವೆ ಟ್ರ್ಯಾಕ್ ಹತ್ರ ನಾನು ನಿನಗೋಸ್ಕರ ಕಾಯ್ತಿರ್ತೀನಿ. ನೀನು ಬಂದು ನನ್ನ ಪ್ರೀತಿನ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದರೆ ಬರೋ ಅದೇ 2 ಗಂಟೆ ಟ್ರೈನ್ಗೆ ನಾನು ಸಿಕ್ಕಿ ಸತ್ತು ಹೋಗ್ಬಿಡ್ತೀನಿ. ನಿಮ್ಮಂತ ಎಷ್ಟೋ ಹುಡುಗಿಯರು ಸಾಯ್ತೀನಿ ಸಾಯ್ತೀನಿ ಅಂತ ಹೆದರಿಸೆ ನನ್ನಂತ ಎಷ್ಟೋ ಹುಡುಗರನ್ನ ಸಾಯಿಸ್ತಾ ಇರೋದು. ಸಾಯೋರು ಯಾವತ್ತೂ ಹೇಳ್ಬಿಟ್ಟು ಸಾಯಲ್ಲ. ನಾನು ಟೆಂಟಿಗೆ ಹೋಗ್ಬೇಕು, ದಾರಿ ಬಿಡು. ಬರ ಟೀ ಕುಡಿಯೋ. ಏನೋ ಕೃಷ್ಣ, ಟೆಂಟ್ ಕಡೆ ಕಾಣಿಸ್ತಾನೆ ಇಲ್ಲ ನೀನು. ಏ ತೋಟದ ಕಡೆ ತುಂಬಾ ಕೆಲಸ ಆಯ್ತು ಮಗ, ಅದಕ್ಕೆ ಬರಕ್ಕಾಗ್ಲಿಲ್ಲ. ಹಾ ವೇದ, ತೋಟದಿಂದ ಕೆಲಸ ಮುಗಿಸ್ಕೊಂಡ್ ಬರ್ತಾ ಇರ್ಬೇಕಾರೆ ಸುಜಾತ ಸಿಕ್ಕಿದ್ಲು. ಏನ್ ಸುಜಾತ ತೋಟದ ಕಡೆ ಹೊಟ್ಟಿದ್ಯಾ ಅಂದ್ರೆ ಮಾತಾಡ್ಲೇ ಇಲ್ಲ. ಪ್ಯಾಟಾ ಕಾಲೇಜ್ನಲ್ಲಿ ಓದ್ತಾ ಇದೀನಿ ಅಂತ ಎಷ್ಟ್ ದುರಂಕಾರ ಬಂದಿರ್ಬೇಕು ಅವಳಿಗೆ. ಬರೋ ಅದೇ 2 ಗಂಟೆ ಟ್ರೈನ್ಗೆ ನಾನ್ ಸಿಕ್ಕಿ ಸತ್ತು ಹೋಗ್ಬಿಡ್ತೀನಿ. ಈ ಹುಡುಗಿರ್ನ ನಂಬಕ್ಕೆ ಆಗೋದಿಲ್ಲಪ್ಪ. ಅದ್ಯಾಕೆ ಹಿಂಗ ಆಡ್ತಾರೋ? ಕೃಷ್ಣ ನನ್ಗೊಂದ್ ನಿಮಿಷ ಕೆಲಸ ಇದೆ, ಅರ್ಜೆಂಟ್ ಬರ್ತೀನಿ. ಏನಾರು ಹೆಚ್ಚು ಕಡಿಮೆ ಆಗಿದ್ರೆ प्रीति आहा ई प्रीति हेळलेनु आहा ಒಳಗೊಳಗೆ ಏನೇನೇನು ಅದು ಹೇಳೋದೇಗೋ ಏನು ಮನಸ್ಸಲ್ಲೋ ನೀನು ಏನೋ ಹೇಳ್ತೀನಿ ಅಂತ ಕರ್ಕೊಂಡು ಬಂದಿಯಲ್ಲ ಸುಜಾತಾ. ಈ ಜೋಕಾಲಿ ಮೇಲೆ ಕೂತ್ಕೊಂಡು ಆಡಿದ್ರೆ ನಮ್ಮ ಮನಸ್ಸಲ್ಲಿರೋ ಆಸೆಗಳು ಈಡೇರುತ್ತೆ ವೇದ. ನೀನು ಇದನ್ನೆಲ್ಲ ನಂಬ್ತೀಯ ಸುಜಾತಾ? ನಮ್ಮ ಊರಿನ ಜನನೇ ನಂಬ್ತಾರಲ್ಲ ವೇದ. ನಮ್ಮ ಪ್ರೀತಿ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನಂಬಿಕೆ ಇದೆ ವೇದ, ಅದ್ರ ಜೊತೆ ಭಯನೂ ಇದೆ. ಈ ಜೋಕಾಲಿ ಮೇಲೆ ಕೂತ್ಕೊಂಡು ನಮ್ಮ ಆಸೆಗಳೆಲ್ಲ ಈಡೇರ್ಲಿ ಅಂತ ಆ ದೇವ್ರ ಹತ್ರ ಕೇಳಿಕೊಳ್ಳೋಣ. ಕೂತ್ಕೋ. ಗಂಜಿ ಕುಡ್ಕೊಂಡು ಜೀವನ ಮಾಡಕ್ಕೆ ಆನನ ಮಗ ನಮ್ಮ ಟೆಂಟ್ ಅಲ್ಲಿ ಟಿಕೆಟ್ ಹರಿತಿರೋನು. ನಮ್ಮ ತಂಗಿ ಮೇಲೆ ಕಣ್ಣಾಕೋ ಮಟ್ಟಕ್ಕೆ ಬೆಳ್ದಿದ್ದಾನೆ ಅಂತಂದ್ರೆ ಅವನು ಎಷ್ಟು ಸೊಕ್ಕಿರಬೇಕು. ಅವನ್ನ ಇವತ್ತು ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ಇಲ್ಲ ಕಿಶೋರ್, ನೀನ್ ಆವೇಶದಿಂದ ಅವನ್ನ ಹೊಡೆದ್ರೆ ನಮ್ಮನೆ ಮರ್ಯಾದಿನ ಬೀದಿಲೋಗ ನಾಲ್ಕಾರು ಜನ ಆಡ್ಕೊಳಗಾಗುತ್ತೆ. ಆ ನನ್ನ ಮಗನ್ನ ನಾನು ಎಲ್ಲಿ ಹೊಡಿಬೇಕೋ ಅಲ್ಲೇ ಹೊಡಿತೀನಿ. ನಮಸ್ಕಾರ ಯಜಮಾನ್ರೆ. ಬಾರಂಗ, ಏನ್ ಬಂದ್ ವಿಷಯ? ನಿಮಗ್ ಬಡ್ಡಿ ದುಡ್ಡು ಕೊಟ್ಟಾಗ ನಾನು ಬಂದೆ. ನಮಗ್ ನೀನು ಎಷ್ಟು ದುಡ್ಡು ಕೊಡಬೇಕು? 1 ಲಕ್ಷ ಕೊಡ್ಬೇಕು ಸ್ವಾಮಿ. 1 ಲಕ್ಷದ ಜೊತೆಗೆ ಇನ್ನು 2 ಲಕ್ಷ ಕೊಡ್ತೀವಿ. ಸಾಕಾಗ್ಲಿಲ್ಲ ಅಂತ ಅಂದ್ರೆ ನಮ್ಮ ಟೆಂಟ್ನೇ ನಿನ್ನ ಹೆಸರಿಗೆ ಬರ್ಕೊಟ್ಟು ಬಿಡ್ತೀವಿ. ನಿನ್ನ ಜೊತೆ ಟೆಂಟ್ನಲ್ಲಿ ಕೆಲಸ ಮಾಡ್ತಾನಲ್ಲ ಆ ನನ್ನ ಮಗ ವೇದ, ಅವನ್ನ ಸಾಯಿಸಬೇಕು. ಸಾಯಿಸುವಂತ ತಪ್ಪು ಏನ್ ಮಾಡೋದು ಯಜಮಾನ್ರೆ? ಏನ್ ಮಾಡ್ದ ಅಂತ ಕಾರಣ ಕೇಳಬೇಡ. ಅವನು ತಿನ್ನೋ ಅಂದಲ್ಲಿ ವಿಷ ಹಾಕಿ ಸಾಯಿಸ್ಬಿಡು. ನೀನೇನ್ ಹೆದರ್ಕೋಬೇಡ ರಂಗ. ಕಾನೂನಿಂದ ಮುಚ್ಚಾಕೋಕೆ ನನ್ನ ತಮ್ಮ ಇದ್ದಾನೆ, ಪಾಲಿಟಿಕ್ಸು ದುಡ್ಡಿಂದ ಮುಚ್ಚಾಕೋಕೆ ನಾನಿದ್ದೀನಿ. ಯಜಮಾನ್ರೆ, ನಾವು ಬದುಕ್ಬೇಕಂದ್ರೆ ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡೆದಾದ್ರೂ ಬದುಕ್ತೀವಿ. ನಿಮ್ ತರ ಇನ್ನೊಬ್ರು ಪ್ರಾಣ ತೆಗೆದು ಬದುಕಲ್ಲ. ಏನ್ ಹೋಗಿತಾ ಇದೆಯಲ್ಲ, ಹೇಳ್ದಷ್ಟು ಕೆಲಸ ಮಾಡು. ನಾನು ಮಾಡಲ್ಲ ಅಂದ್ರೆ ನಮಗ್ ನೀನ್ ಕೊಡ್ಬೇಕಾಗಿರೋ ಸಾಲನ ನಿಂತ ಜಾಗದಲ್ಲಿ ತೀರ್ಸಿ ಹೋಗು. ಸ್ವಾಮಿ, ನಾನ್ ನಿಮ್ಗೆ 1 ಲಕ್ಷ ರೂಪಾಯಿ ಅಸಲು ಕೊಡ್ಬೇಕು. 3 ಲಕ್ಷ ರೂಪಾಯಿ ಸಾಮಾನು ನಿಮ್ ಟೆಂಟ್ ಅಲ್ಲೇ ಇದೆ. ಅದನ್ನೆಲ್ಲ ನೀವೇ ಇಟ್ಕೊಳ್ಳಿ. ಇವತ್ತಿಂದ ನಮಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ. ನಮಗೂ ಬದುಕೋದಕ್ ನೂರಾರು ದಾರಿಗಳು ಗೊತ್ತು ಸ್ವಾಮಿ. ತಗೊಳ್ಳಿ, ಬರ್ತೀನಿ. ನಾನು ಬದುಕಿರೋವರೆಗೂ ನೀವು ವೇದಂಗೆ ಏನೂ ಮಾಡಕ್ಕಾಗಲ್ಲ. ವೇದನಾ, ವೇದನಾ, ಏನು ಮುನ್ಸ್ವಾಮಿ ಬಂದಿದ್ದು? ಬಾರೋ ಅವಳಿಗೆ. ರಂಗಣ್ಣ, ಈ ಬಿರಿಯಾನಿ ನಿಮ್ಗೆ ಕೊಡುವಂತ ಕೊಟ್ಟು ಕಳ್ಸೋದ್ರಣ್ಣ. ಏನ್ ಮಗ ಮುನ್ಸ್ವಾಮಿ ಬಂದಿದ್ದು? ಅಮ್ಮ, ಮಾಮ ಬಿರಿಯಾನಿ ಕೊಟ್ಟು ಕಳ್ಸೋಣಮ್ಮ. ಮಾಮನಿಗೆ ಉತ್ಸವ ಇರೋದೇ ಗೊತ್ತಿಲ್ಲ ಇವತ್ತು. ಅಮ್ಮ, ನಾನು ಉತ್ಸವದಲ್ಲಿ ಊಟ ಮಾಡ್ಕೊಳ್ತೀನಿ, ಇದನ್ನ ನೀ ತಿನ್ಕೊಂಬಿಡಮ್ಮ. ಬರ ಇಲ್ಲಿ. ಯಾಕಣ್ಣ ಆಕ ಮಾಂಸ ಹಾಕಿದೀನಲ್ಲ? ನಾವು ಏನ್ ಹಾಕಿ ತಲೆ ನಿಮ್ಮ ಅಪ್ಪನ ಮನೆ ಹೊತ್ಕೊಂಬತ್ಯ ಮಗನೇ. ಸತ್ಯನ ಪೂಜೆನ ಇದು ಮರಂ ನಬ್ಬಾಕಾಯ್ ಮುದ್ದೆ ಹೊಡೆದು ಮಾಡ್ರ ಆಕ ಆಕ ಆಕ. ಅಣ್ಣ ಸಾಕಾ ಇಲ್ಲ ಇನ್ನು ಬೇಕಾ? ಸಾಕು, ಬೇಕಾದ್ರೆ ಕರಿತೀನಿ. ಹೋಗ, ತಲೆ ಮರ ಇಲ್ಲ ಗುಡ್ಡೆ. ಸಾಯಂಕಾಲಕ್ಕೆ ಎಫೆಕ್ಟ್ಗೆಲ್ಲ ಜೀರೋ ಕ್ಯಾಂಡಲ್ ಬಲ್ಬ್ಗೆಲ್ಲ ಬೇಗ. ತಿರ್ಗಾ ಕರಿಯೋಣ. ತಲೆ ಮಾಂಸಾಂಬಾರ ತರ್ತೀನಿ. 1 ತಿಂಗ್ಳಿಗಾಗಷ್ಟು ತಿನ್ಕೊಂಡ್ಬಿಡು. ನಾನು 1 ತಿಂಗ್ಳಿಗಾಗಟ್ಟು ತಿಂತೀನಿ, ನೀನ್ 2 ತಿಂಗ್ಳಿಗಾಗಟ್ಟು ತಿನ್ನೋ. ಮಾರ ಮಾಡ್ತಾವನೆ. ಓ ಬರ್ರಾ ಬರ್ರಾ. ಏಯ್ ಚೆನ್ನಾಗಿ ಚೆನ್ನಾಗಿ ಊಟ ಮಾಡ್ಕೊಂಡ್ರ, ಊಟ ಮಾಡ್ಕೊಂಡ್ರೆ. ಏ ವೇದ, ನಾನು ನಿಂಗೊಂದು ಅರ್ಜೆಂಟ್ ವಿಚಾರ ಹೇಳ್ಬೇಕಣ್ಣ. ಅದೇನು ಹೇಳು ಮಾಮ. ಈಗ ಬೇಡ, ನಾನು ಆಮೇಲೆ ಹೇಳ್ತೀನಿ. ಸರಿ ಮಾಮ, ಊಟ ಮಾಡು. ಏಯ್ ಏನಾಯ್ತು ಬ್ಯಾಗು? ಅಮ್ಮನಿಗೊಂದು ಸೀರೆ ತಗೊಂಡೆ ಮಾಮ. ಏನ್ ಮಾಮ, ಹೋಟ್ಲಲ್ಲಿ ಬಿರಿಯಾನಿ ತಿಂದಿ ಸಾಕಾಗ್ಲಿಲ್ವಾ? ಇಲ್ಲೂ ಈ ರೇಂಜ್ ಬಾರಿಸ್ತಾ ಇದೀಯಾ? ಏಯ್ ಮರಮ್ ತಾಯಿ ಸ್ಪಾನ್ಸರ್ ಇರ್ಬೇಕಾರೆ ಕಾಸು ಕೊಟ್ಟು ಯಾರೋ ತಿಂತಾರೆ. ನಾನೇನ್ ದಡ್ಡನ? ಅದೇ ಕಾಸು ಉಳಿಸ್ರೆ ಸಾಯಂಕಾಲಕ್ಕೆ ಬೇಬಿ ಮದರ್ ಸಿಸ್ಟರ್ಗೆಲ್ಲ ಆಗಲ್ವಾ? ಹೇಗಿದೆ ನಮ್ಮ ಫ್ಯೂಚರ್? ಹೌದಪ್ಪ, ಮನಮೋಹನ್ ಸಿಂಗ್ಕಿಂತ ಸ್ವಲ್ಪ ಜಾಸ್ತಿನೇ ಆಯ್ತು, ಧರ್ಮ್ ಸಿಂಗ್ಕಿಂತ ಸ್ವಲ್ಪ ಕಡಿಮೆನೆ ಆಯ್ತು. ಥೋ, ಒಳ್ಳೆ ಕುಡ್ಕೋರ್ ಸವಸ ಆಯ್ತಪ್ಪ. ನಮ್ಮಂತ ಡಿಸೆಂಟ್ ಪೀಪಲ್ ನಿಮ್ಮಂತ ಕುಡ್ಕೋರ್ ಹತ್ರ ಕುತ್ಕೊಳ್ಳೇಬಾರ್ದು. ಎಲ್ಲ ಬೇಬಿ ಬೇಬಿ ಗಿರಾಕಿಗಳು. ತೋ 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 ತೋ. ಮತ್ತೆ ಮುನಿಸ್ವಾಮಿ ಮನೆಗ್ ಬಂದು ರಂಗಣ್ಣ ಬಿರಿಯಾನಿ ಕೊಟ್ಟ ಅಂತ ಕೊಟ್ಟೋದ್ನಲ್ಲ ಮಾಮ. ಅವನು ತಿನ್ನೋ ಅಂದಲ್ಲಿ ವಿಷ ಹಾಕಿ ಸಾಯಿಸ್ಬಿಡು. ಏ ವೇದ, ಎದೋಳ ಮೇಲೆ ಯಾಕೆ ಮಾಮ? ಎದೋಳ ಏನಾಯ್ತು? ಏ ಬಾರ ನೀನು. तबली बड़ोदे अम्मा अम्मा इद्मेले नान यारिगम्मा अम्मा अंत करीले बाबा अवत्तु एनु हेळिदे बाबा नीने पुण्यवंत कणो तिरिग तायिनोरु इदाळे अंतिद्दे इवत्तु आ देवरन्न तायिनु कित्कंड बाबा नानु अनाथ आदे मामा मामा ए गरबड़ा को ए मामा गरबड़ा ನನ್ನ ಪಾಪಿ ಕಣ ಎಂದ ಕೆಲಸ ಮಾಡಿಬಿಟ್ಟೆ ನಿಮ್ಮಮ್ಮನ ಕೊಂದೋರು ಯಾರು ಅಂತ ನನಗೆ ಗೊತ್ತು ಆದರೂ ನಿನಗೆ ಹೇಳಕ ಆಗ್ತಿಲ್ಲ ನನ್ನ ಮಕ್ಕಳು ಅನ್ನೋದಿದೆ ಅಂದಮೇಲೆ ಸಾವು ಅನ್ನೋದಿದ್ದೇ ಇದೆ. ಹುಟ್ಟಿದ್ಮೇಲೆ ಪ್ರತಿಯೊಬ್ಬರು ಇಂದಲ್ಲ ನಾಳೆ ಸಾಯಲೇಬೇಕು. ಈ ಭೂಮಿ ಮೇಲೆ ಯಾರೂ ಶಾಶ್ವತ ಅಲ್ಲ. ಎಲ್ಲೋಗಿದ್ದಮ್ಮ ಸುಜಾತ? ಅದು ಅದು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಣ್ಣ. ಸರಿ, ನಾನು ಮನೆ ಕಡೆ ಹೊರಟಿದ್ದೀನಿ, ಬಮ್ಮ ಕೂತ್ಕೋ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ. ಕೂತ್ಕೊಮ್ಮ ಸುಜಾತ. ಕೃಷ್ಣಪ್ಪ. ಎಸ್ ಸರ್. ಮೊನ್ನೆ ಎಷ್ಟು ಮನೆ ದೊರಡೆ ಆಯ್ತು? 3 ಮನೆ ಸರ್. ನಿನ್ನೆ ಒಂದು ಮರ್ಡರ್ ಕೇಸ್ ಆಯ್ತಲ್ಲ, ಅದನ್ನ ಮಾಡಿದವ್ರು ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಗಿಲ್ಲ ಸರ್. ಹೋಗ್ಲಿ. ಆ ಕಾಲೇಜ್ ಹುಡುಗಿ ರೇಪ್ ಆಯ್ತಲ್ಲ, ಅದನ್ನ ಯಾರು ಮಾಡಿದ್ರು ಅಂತ ಗೊತ್ತಾಯ್ತಾ? ಇನ್ನೂ ಗೊತ್ತಾಗಿಲ್ಲ ಸರ್. ಈ 3 ಕ್ರೈಮ್ ಮಾಡಿದವನು ಒಬ್ನೇ ಅಂತ ನನಗೆ ಗೊತ್ತಾಯ್ತು. ಯಾರು ಸರ್ ಅವನು? ಅವನು ಬಯೋಡೇಟಾ ಹೇಳ್ತೀನಿ, ಬರ್ಕೋ. ಆಯ್ತು ಸರ್. ತಂದೆ ಲೇಟ್ ಪಂಪಾಪತಿ, ತಾಯಿ ಲೇಟ್ ಲಕ್ಷ್ಮಿ. ಅವನ ವಯಸ್ಸು 23. ಉದ್ಯೋಗ ಟೆಂಟ್ನಲ್ಲಿ ಟಿಕೆಟ್ ಹರಿಯೋದು. ಅಪರಾಧಿ ಹೆಸರು ವೇದ ಆಲಿಯಾಸ್ ವೇದಮೂರ್ತಿ. ಹಾ ಕೃಷ್ಣಪ್ಪ, ಅವನ್ನ ಎನ್ಕೌಂಟರ್ ಮಾಡಿ ಸುಟ್ಟಾಕೋಕೆ ಇಷ್ಟು ಕ್ರೈಮ್ ಸಾಕಲ್ವಾ? ಯಾಕಮ್ಮ ಸುಜಾತ ಕಣ್ಣಲ್ಲಿ ಇರು. कण्णल्लेल्लादरू धूळु बित्ता अवन बयोडेटा नंगिंत चेन्नागि निंगे गोत्तु शूट माडि बिसाकोक्के मुंचे अपराधी बयोडेटा तुम्बाने मुख्य अण्ण अवन तायिन कळ्कोंडु ईगले दुःखदल्लिदाने नानु प्रीति माडिदक्के ಅವನಿಗೆ ಯಾಕಣ್ಣ ಈ ಶಿಕ್ಷೆ ಅವನ ಹಿಂದೆ ಬಿತ್ತು ಬಲವಂತವಾಗಿ ಪ್ರೀತಿ ಮಾಡಿದಳು ನಾನು ಆನನ್ ಮಗಂಗೆ ತಿನ್ನೋ ಅನ್ನದಲ್ಲಿ ವಿಷ ಹಾಕಿ ಸಾಯಿಸಬೇಕು ಅಂತ ಪ್ಲಾನ್ ಮಾಡಿದ ಅವನು ತಾಯಿಗೆ ತಿನ್ಸಿ ತಾನು ಬಚಾವಾಗ್ಬಿಟ್ಟ ನಮ್ಮ ಹಳ್ಳಿ ಜನಕ್ಕೆ ನಮ್ಮ ನೇರಳ ಕಂಡ್ರನೆ ಭಯ ಆಗುತ್ತೆ ಅಂತದ್ರಲ್ಲಿ ನಮ್ಮ ಟೆಂಟ್ ಅಲ್ಲಿ ಟಿಕೆಟ್ ಹರಿಯೋನ್ ಜೊತೆ ಇವ್ರ ತಂಗಿ ಓಡೋದ್ಲು ಅಂತ ಜನ ಗೊತ್ತಾದ್ರೆ ನಾವು ಬದುಕ್ತೀವಿ ಅನ್ಕೊಂಡ ನಾವು ಬದುಕಿರಬೇಕು ಅಂದ್ರೆ ಆ ನನ್ನ ಮಗ ಸಾಯಲೇಬೇಕು ನಾನು ನನ್ನ ಜೀವಂತ ಬಿಡಬೇಕು ಅಂತ ಅಂದ್ರೆ ನೀನು ಅವನಿಂದ ದೂರ ಆಗಲೇಬೇಕು ದೂರ ಆಗ್ತೀನಿ ಅಂತ ನನಗೆ ಮಾತು ಕೊಟ್ರೆ ಮಾತ್ರ ಅವನು ಬದುಕೋದಕ್ಕೆ ನಾನು ಬಿಡ್ತೀನಿ ನನ್ನ ಪ್ರೀತಿಯಿಂದ ಅವನ ತಾಯಿನ ಕಳ್ಕೊಂಡ ನನ್ನ ಪ್ರೀತಿನೇ ಅವನಿಗೆ ಮುಳ್ಳಾಗುತ್ತೆ ಅಂದ್ರೆ ಅಂತ ಪ್ರೀತಿನೇ ನನಗೆ ಬೇಡ ಅಣ್ಣ ಅವನು ಚೆನ್ನಾಗಿರ್ತಾನೆ ಅಂದ್ರೆ ನಾನು ಯಾವ ತ್ಯಾಗಕ್ಕೂ ಸಿದ್ಧ सुजाता, सुजाता, नीन माडिदे सरी कणे सुजाता नानु निंदा याक दूर आगता इद्दीनि अंत अवनिगे गोत्तागबार्दु बंदु सरी कणे सुजाता ಯಾಕೆ ಸುಜಾತ ನನ್ನ ಹತ್ರ ಮಾತಾಡ್ತಾ ಇಲ್ಲ ನೋಡಿದ್ರು ನೋಡ್ದಿದ್ದವರ ತರ ನಾಟಕ ಮಾಡ್ತಾ ಇದ್ಯಾ ನೀನ್ ನನ್ನ ಜೊತೆ ಮಾತಾಡಕ್ಕೆ ಬಂದಾಗೆಲ್ಲ ನಾನು ನಿನ್ನ ಜೊತೆ ಮಾತಾಡಬೇಕಾ ನೀನ್ ಯಾರು ಅಂತ ನಿನ್ನ ಜೊತೆ ಮಾತಾಡಬೇಕು ನಾನು ಯಾರು ಅಂತ ಗೊತ್ತಿಲ್ವಾ ನಿನ್ನ ಮನಸ್ಸಿನ ಕೇಳು ನಾನು ಯಾರು ಅಂತ ಗೊತ್ತಾಗುತ್ತೆ ನನ್ನ ಮನಸ್ಸಿನ ನಾನೇನೋ ಕೇಳೋದು ನೀನ್ ನೋಡಿದ್ರೆ ನಗು ಬರುತ್ತೆ ನೀನ್ ನಿನ್ನ ಯೋಗ್ಯತೆ ಮೀರಿ ಆಸೆ ಪಟ್ಟಿದ್ದು ನಿನ್ ತಪ್ಪು ಸುಜಾತ ತಮಾಷೆ ಮಾಡ್ತಾ ಇಲ್ಲ ತಾನೆ ನಾನು ಯಾಕೋ ತಮಾಷೆ ಮಾಡ್ಲಿ ಒಂದು ಹುಡುಗಿ ಪ್ರೀತಿ ಮಾಡೋದಕ್ಕೆ ಮುಂಚೆ ಯಾವತ್ತಾದ್ರೂ ಒಂದ್ಸಲ ಅವಳನ್ನ ಪ್ರೀತಿ ಮಾಡೋದಕ್ಕೆ ನನಗೇನು ಯೋಗ್ಯತೆ ಇದೆ ಅಂತ ಯೋಚನೆ ಮಾಡಿದ್ಯಾ ಸುಜಾತ ಅಂದ್ರೆ ನಿನ್ನನ್ನು ಪ್ರೀತಿನೇ ಮಾಡ್ಲಿಲ್ವಾ ಪ್ರೀತಿ ಅಂದ್ರೆ ನಿನ್ನ ಲೆಕ್ಕದಲ್ಲಿ ಬರೀ ಮೋಸನ ಸುಜಾತ ನೀನ್ ನನ್ನ ಪ್ರೀತಿಸ್ತೀನಿ ಅಂತ ಹೇಳೋಕೆ ನಿನಗೇನೋ ಯೋಗ್ಯತೆ ಇದೆ ಒಂದಿನಾದ್ರೂ ನೀನ್ ಹಾಕೊಂಡಿರೋ ಬಟ್ಟೆ ಚಪ್ಪಲಿ ನೋಡ್ಕೊಂಡಿದ್ಯಾ ಅಟ್ಲೀಸ್ಟ್ ಒಂದ್ಸಲನಾದ್ರೂ ಮೇಲಿಂದ ಕೆಳಗವರೆಗೂ ನಿನ್ನ ನೀನೇ ನೋಡ್ಕೋ ನಿನ್ನ ಯೋಗ್ಯತೆ ಏನು ಅಂತ ನಿನಗೆ ಗೊತ್ತಾಗುತ್ತೆ ಬಾರೆ ಇವನ್ ಜೊತೆ ಏನ್ ಮಾತು ನಡಿ ಹೋಗೋಣ ಸುಜಾತ ನಾನು ಅವನಿಗೆ ತುಂಬಾ ನೋವು ಕೊಟ್ಬಿಟ್ಟೆ ಬಂದು ಪ್ರೀತಿ ಮಾಡೋದು ಮುಖ್ಯ ಅಲ್ಲ ಕಣೆ ಪ್ರೀತಿ ಮಾಡೋದು ಹುಡುಗನ ಉಳಿಸ್ಕೊಳಕ್ಕೋಸ್ಕರ ನೀನ್ ಪ್ರೀತಿನ ತ್ಯಾಗ ಮಾಡ್ದಲ್ಲ ಅದು ನಿಜವಾದ ಪ್ರೀತಿ ಕಣೆ ಸುಜಾತ ಬಾರೆ ಹೊರಗೆ ಬಾರೆ ಏಯ್ ಕಾರೋ ನೀನು ನಾನು ಯಾರು ಅಂತ ನಿನ್ಗಿಂತ ಚೆನ್ನಾಗಿ ನಿನ್ ತಂಗಿ ಗೊತ್ತು ಅವಳೇ ಕೇಳೋ ನಾನು ಯಾರು ಅಂತ ಹೇಳ್ತಾಳೆ ನಮ್ಮನೆಗೆ ಬಂದು ಗೇಟ್ನ ಒದ್ದಿದ್ದು ಅಲ್ಲದೆ ನನ್ನ ಎದುರುಗಡೆ ನಿಂತ್ಕೊಂಡು ನಮ್ಮ ತಂಗಿ ಬಗ್ಗೆನೇ ಮಾತಾಡ್ತೀನಲ್ಲ ಎಷ್ಟು ಎಷ್ಟೋ ಧೈರ್ಯ ನಿನಗೆ ನನಗಿಷ್ಟು ಧೈರ್ಯ ಬರೋದಿಕ್ಕ ನಿನ್ ತಂಗಿನ ಕಾರಣ ಯಾಕೋ ಯಾಕೋ ಇಲ್ಲಿ ಬಂದು ಸಾಹಿತ್ಯ ನಾನು ನಿನ್ ಪ್ರೀತಿನೇ ಮಾಡ್ಲಿಲ್ಲ ಅಂತ ಹೇಳಿದ್ನಲ್ಲೋ ಮೊದಲಿಂದ ಹೋಗೋ ಇನ್ ಯಾವತ್ತೂ ನಿನ್ ಮುಖ ತೋರಿಸ್ಬೇಡ ಅವನು ಬದುಕಿದ್ರೆ ತಾನೇ ಮುಖ ತೋರಿಸೋದು नोड़ीरा आन मगन हो सायसो होग्र निन्न प्रीतिने माडिल्ल अंत अवनिगे हेळिद्नल्लण्ण अवनु होडिता इद्दारे होडिबेडि अंत हेळि अण्ण अवनु सत्रष्टु बदुकिद्रेष्टु सायलि बिडु हेलो ಆ ವೇದ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಿದ್ದಾನೆ. ನೀವು ಆದಷ್ಟು ಬೇಗ ಬನ್ನಿ. ಎಷ್ಟು ಮನೆ ದೊರಡೆ ಮಾಡಿದೆ ಅಂತ ನಿನ್ನ ಬಾಯಲ್ಲಿ ನೀನೇ ಹೇಳೋ. ನನ್ನ ತಂಗಿನ ಯಾಕೆ ಪ್ರೀತಿಸದೆ ಅಂತ ಹೇಳೋಡಿ. ನನ್ನ ತಂಗಿನ ಪ್ರೀತಿ ಮಾಡಬೇಡ ಅಂತ ಹೇಳೋಡಿ. ಅದನ್ನ ಬಿಟ್ಟು ದರೋಡೆ ರೇಪು ಕೊಲೆ ಅಂತ ಸುಳ್ಳು ಕೇಸ ಕೊಡಿದ್ರೆ ಹೋಗದು ನನ್ನ ದೇಹಕ್ಕಲ್ಲ ನನ್ನ ಮನಸ್ಸಿಗೆ. ಹಲೋ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿದ್ರು ಇನ್ನು ಏನ್ರೀ ಮಾಡ್ತಾ ಇದೀರಾ ಸರ್? ಏನ್ರೀ ಸಾರು ಮೊದಲು ಬೆಂಗಳೂರಿಗೆ ಚಾರ್ಜ್ ತಗೊಳ್ಳಿ. ಶೇಷಾದ್ರಿಪುರಂ ಸ್ಟೇಷನ್ ಗೆ ಹೋಗಿ ಡ್ಯೂಟಿ ಜಾಯಿನ್ ಆಗಿ ಸರ್ ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡಿ. ಬೆಂಗಳೂರಿಗೆ ನೀನು ನಮ್ಮ ಜೊತೆ ಬರಕ ಆಗಲ್ಲ ಅಂತ ಇದೀಯ ಅಂತಂದ್ರೆ ಅವನು ನೀನು ಇನ್ನೂ ಮರ್ತಿಲ್ಲ ಅಂತ ಆಯ್ತು. ಯಾಕಮ್ಮ ಸುಜಾತ ಹಠ ಮಾಡ್ತಿದ್ಯಾ? ನಿನ್ನ ಅಣ್ಣಂದ್ರು ಏನೇ ಮಾಡಿದ್ರು ನಿನ್ನ ಮೇಲಿನ ಪ್ರೀತಿಯಿಂದ ಅಲ್ವೇನಮ್ಮ? ಹಠ ಮಾಡದೆ ಬೆಂಗಳೂರಿಗೆ ಹೋಗಮ್ಮ ಸುಜಾತ. ಅವನ್ನ ಕಷ್ಟದಲ್ಲಿ ಸಿಕ್ಕಾಕ್ಸಿ ಜೈಲಲ್ಲಿ ಕೊಳಿ ಹಾಗೆ ಮಾಡಿ ನಾನು ಬೆಂಗಳೂರಿಗೆ ಹೋಗಿ ನೆಮ್ಮದಿಯಾಗಿರ್ಬೇಕಾ? ಅಂದ್ರೆ ನೀನು ನಮ್ಮ ಜೊತೆ ಬೆಂಗಳೂರಿಗೆ ಬರಲ್ವಾ? ನನ್ನ ಕಂಡೀಷನ್ ಒಪ್ಕೊಳ್ಳೋದಾದ್ರೆ ಮಾತ್ರ ಬೆಂಗಳೂರಿಗೆ ಬರ್ತೀನಿ. ಕಂಡೀಷನ್ ಏನದು? ಅವನ್ನ ಸ್ಟೇಷನಿಂದ ರಿಲೀಸ್ ಮಾಡಬೇಕು. ಅವನ ಮೇಲೆ ಹಾಕಿರೋ ಸುಳ್ಳು ಕೇಸ್ಗಳನ್ನೆಲ್ಲ ತೆಗಿಬೇಕು. ನೀವು ಅವನ ತಂಟೆಗೆ ಹೋಗ್ಬಾರ್ದು. ಅವನ್ನ ಸ್ಟೇಷನ್ ಇಂದ ರಿಲೀಸ್ ಮಾಡೋದನ್ನ ನಾನು ನೋಡ್ಬೇಕು. ನೀನು ಹೇಳ್ದಂಗೆ ನಾನು ಮಾಡ್ತೀನಿ. ಬೆಂಗಳೂರು ಬರೋಕೆ ರೆಡಿ ಆಗು. ಹೋಗಮ್ಮ ಸುಜಾತ. ನಮಸ್ಕಾರ ಅಣ್ಣ. ಏನಣ್ಣ ಈ ಬಡವನ್ ಜ್ಞಾಪಕ ಮಾಡ್ಕೊಂಡ್ಬಿಟ್ಟಿದ್ದೀರಾ? ನಿನ್ನಿಂದ ಒಂದು ಕೆಲಸ ಆಗ್ಬೇಕಾಗಿತ್ತು. ಕೆಲಸ ಆಗ್ಬೇಕು ಅಂತ ಯಾಕಣ್ಣ ಹೇಳ್ತೀರಾ? ಕೆಲಸ ಮಾಡೋ ಸಿದ್ಧಾಂತ ಆರ್ಡರ್ ಮಾಡಿ ಅಣ್ಣ. ಈಗ 9 ಗಂಟೆ, ಸರಿಯಾಗಿ 10 ಗಂಟೆಗೆ ನಮ್ ಪಿಸಿಗಳು ವೇದನ್ ಕರ್ಕೊಂಡ್ಬಂದು ರೈಲ್ವೆ ಬ್ರಿಡ್ಜ್ ಹತ್ರ ಬಿಡ್ತಾರೆ. ಅಲ್ಲಿಂದ ಅವನು ಹೋಗ್ಬೇಕಾಗಿರೋದು ಮನೆಗಲ್ಲ, ಸ್ಮಶಾನಕ್ಕೆ. ಅಣ್ಣ ಅವನು ಇವತ್ತು ಬೆಳಗ್ಗೆ ಹುಟ್ಟಿರೋ ಸೂರ್ಯನ ನೋಡಿದಾನೆ, ಸಂಜೆ ಮುಳುಗೋ ಸೂರ್ಯನ ನೋಡೋದಿಲ್ಲ ಅಣ್ಣ. ಮುಖ ಏನ್ ನೋಡ್ತಾನೆ? ನಡಿಯಲೇ ड्राइवर तीरक मोड़ क्या नाल है? ಪ್ರೀತಿ ಅನ್ನೋದು ಈ ಭೂಮಿ ಮೇಲೆ ಎಷ್ಟೊಂದು ಸುಂದರ ಅಲ್ವಾ ಪ್ರಶಾಂತ್? ಪ್ರೀತಿನೇ ಇರದೆ ಹೋಗಿದ್ರೆ ಪ್ರೇಮಿಗಳು ಯಾರು ಇರ್ತಾ ಇರಲಿಲ್ಲ ಅಲ್ಲ ಪ್ರಶಾಂತ್? ಪ್ರೀತಿ ಹೆಸರಲ್ಲಿ ಎಷ್ಟೋ ಪ್ರೇಮಿಗಳು ಸಾಯ್ತಾರೆ. ಅವ್ರನ್ನ ಯಾರು ಈ ಸಮಾಜ ರೋಮಿಯೋ ಜೂಲಿಯೆಟ್ ಸಲೀಮ್ ಅನಾರ್ಕಲಿ ಹೆಸರಲ್ಲಿ ಗುರುತಿಸೋಲ್ಲ. ಯಾಕಂದ್ರೆ ಈ ಸಮಾಜ ದೃಷ್ಟಿಯಲ್ಲಿ ಅವ್ರು ಯಾರು ಪ್ರೇಮಿಗಳಲ್ವಂತೆ. ನಿನ್ಗೋಸ್ಕರ ಜನ್ಮ ಕೊಟ್ಟು ತಂದೆ ತಾಯಿನೂ ಬಿಟ್ಟು ಬಂದಿದ್ದೀನಿ. ಮನೇಲಿ ಇದ್ದಿದ್ದ ದುಡ್ಡು ಒಡವೆ ಎಲ್ಲ ನಿನ್ಗೋಸ್ಕರ ತಂದಿದ್ದೀನಿ. ಜ್ಯೋತಿ, ನೀನ್ ಯಾವತ್ತೂ ನನ್ನ ಕೈ ಬಿಡಲ್ಲ ತಾನೆ? ನೀನ್ ಯಾವತ್ತೂ ನನ್ಗೆ ಮೋಸ ಮಾಡಲ್ಲ ತಾನೆ? ಪ್ರಶಾಂತ್, ಆ ಸತ್ತು ಸ್ವರ್ಗದಲ್ಲಿರೋ ಪ್ರೇಮಿಗಳ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನೀನ್ ಇಲ್ಲದೆ ಒಂದು ಕ್ಷಣನೂ ಬದುಕಿರಲ್ಲ ಪ್ರಶಾಂತ್. ನೋಡ್ದೇನೋ ನೋಡ್ದೇನೋ, ಮೂರೇ ಮೂರು ಸೆಕೆಂಡ್ ಹಿಂದೆ ಪ್ರಶಾಂತ್ ನೀ ಸತ್ರೆ ಸತ್ತೋಗ್ಬಿಡ್ತೀನಿ, ಸಲೀಂ ಅನಾರ್ಕಲಿ ಆಗ್ತೀನಿ, ರೋಮಿಯೋ ಜೂಲಿಯೆಟ್ ಆಗ್ತೀನಿ ಅಂದ್ಲು. ಸಾಲ್ದು ಅಂತ ಸತ್ತಿರೋ ಪ್ರೇಮಿಗಳ ಮೇಲೆಲ್ಲ ಆಣೆ ಮಾಡಿ ಹೇಳಿದ್ಲಲ್ಲೋ. ಈಗ ನೀ ಸಾಯ್ತಿ ಅಂತ ಗೊತ್ತಾದ ತಕ್ಷಣ ಹೇಗ್ ಓಡ್ತಿದ್ದಾಳು ನೋಡೋ ನೋಡೋ ನೋಡಲೇ, ಜಿಂಕೆ ಮರಿತಾರ ಓಡ್ತಾಳು ನೋಡೋ. ಇವ್ರು ಮನಸ್ಸನ್ನ ವಂಚಿಸಿ ಬದುಕೋರು, ಇನ್ ಕೆಲವರು ದೇಹನ ಮಾರ್ಕೊಂಡ್ ಬದುಕೋರು. ಮನಸ್ಸನ್ನ ವಂಚಿಸಿ ಬದುಕೋರ್ಗಿಂತ ದೇಹನ ಮಾರ್ಕೊಂಡ್ ಬದುಕೋರೆ ಮೇಲು. ಇವ್ರಿಗಿಂತ ಅವರೇ 100% ಬೆಟರ್. ನನ್ನ ಮಗನೇ, ಇಷ್ಟ ತನಕ ನಾನ್ ಮಾಡಿರೋದು ರೀಲ್. ನೆಕ್ಸ್ಟ್ ಟೈಮ್ ಏನಾದ್ರು ನಾನ್ ನಿನ್ನ ಅವಳ ಜೊತೆಗೆ ನೋಡ್ದೆ ಅಂದ್ರೆ ಮಾಡೋದೇ ರಿಯಲ್. ಹೋಗಲೇ. ಏಯ್, ಮಧ್ಯರಾತ್ರಿ ಮನೆಗೆ ಹೋಗಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಬಿಟ್ಟಿಯಾಗಿ ಒಂದ್ ಸತ್ಯ ಹೇಳ್ತೀನಿ, ಕೇಳ್ಕೊಂಡೋಗೋ. ಐಸ್ ಕ್ರೀಮ್ ಪಾರ್ಲರಿಗೆ ಕರ್ಕೊಂಡೋಗಿ 50 ರೂಪಾಯಿ ಖರ್ಚು ಮಾಡಿದ್ರೆ ಅರ್ಧ ಗಂಟೆ ನಿನ್ ಜೊತೆಗಿರ್ತಾರೆ. 100 ರೂಪಾಯಿ ಖರ್ಚು ಮಾಡಿ ಒಂದ್ ಸಿನಿಮಾ ತೋರಿಸ್ತೀನಿ ಅಂದ್ರೆ 2.5 ಗಂಟೆ ನಿನ್ ಜೊತೆಗಿರ್ತಾರೆ. ಅದೇ ಕಂತೆ ಕಂತೆ ನೋಟನ್ ಮುಖದ ಮೇಲೆ ಬಿಸಾಡಿದ್ರೆ ರಾತ್ರಿ ಪೂರ್ತಿ ನಿನ್ ಜೊತೆಗಿರ್ತಾರ ಕಣೋ. ಪ್ರೀತಿನೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಪ್ರೀತಿ ಹೆಸರಲ್ಲಿ ಮುಕ್ಕೋಡ ಹಾಕೊಂಡು ಬದುಕೋರೆ ಜಾಸ್ತಿ ಅಂತ ಹೇಳ್ತಾ ಇದ್ದೀನಿ. ಹೋಗೋ, ಬೆಚ್ಚು ಮಲ್ಕೋ ಹೋಗೋ. ಮಾಮ ಮಾಮ ಮಾಮ, ಬಾಗ್ಲು ತೆಗೆ ಮಾಮ, ಬೀದಿ ನಾಯಿಗಳು ಬಂದ್ಬಿಡ್ತಾವ, ಬಾಗ್ಲು ತೆಗೆ ಮಾಮ. ಮಾಮ, ಬಾಗ್ಲು ತೆಗೆ ಮಾಮ. ಮಾಮ, ಇವತ್ತು ಕುಡ್ದು ಬಂದಿದ್ಯಾನೋ, ಜಾಸ್ತಿ ಕುಡಿಬೇಡ ಕಣೋ, ಹೀಟ್ ಆಗತ್ತೆ, ಪೈಲ್ಸ್ ಬರುತ್ತೆ, ರೆಡ್ ಫ್ಲವರ್, ಆರೋಗ್ಯ ಹಾಳಾಗತ್ತೆ. ಯಾಕೆ ಆಚೆ ಕಡೆ ಕೂತ್ಕೊಂಡಿದ್ಯಾ? ಮನೆ ಒಳಗೆ ಬಾ ಮಾಮ. ಮನೆ ಒಳಗೆ ಮನೆ ಹೊರಗೆ ವ್ಯತ್ಯಾಸ ಗೊತ್ತಾಗದಷ್ಟು ಕುಡ್ದಿದ್ದೇನೋ. ಏ, ನನ್ನಡೆ ಕಲ್ತ್ಕೇಳ ಬೇಡಪ್ಪ, ನಾನೇ ನಿನ್ನಡೆ ಕಲ್ತ್ಕೊತೀನಿ. ಬರಾ ಬಾರ ಬಾರ ಬಾ ಬಾರ ಚಂದ ಮಾಮ, ಬಾ ಬಾ ಕುತ್ಕೊಳ್ಳೋ. ಮಾಮ, ನಂಗೆ ನಿದ್ದೆ ಬರ್ತೈತೆ, ಮಲ್ಕೊಂಬ. ಕುಡ್ದು ಬಿಟ್ರೆ ಹಂಗೆ ಮಲ್ಕೊಂಡ್ರೆ ಹೆಲ್ತ್ ಹೆಲ್ತ್ ಎಥೋ ಹೆಲ್ತ್ ಡಮಾರೋ, ಹೆಲ್ತ್ ಇಸ್ ವೆಲ್ತ್ ಕಣ. ಎಥೋ ನಿಂಗೋಸ್ಕರ ಚಿತ್ರನ ತಗೊಂಬಂದಿದ್ದೀನಿ ಕಣೋ. ನನ್ನ ಲೈಫೇ ಕೆಟ್ಟು ಕೆರ ಹಿಡಿದು ಚಿಂದಿ ಚಿತ್ರನ ಆಗೋಗಿದೆ, ಅಂತದ್ರಲ್ಲಿ ಚಿತ್ರನ ಬೇರೆ ಬೇಕಾ ಮಾಮ? ಆತರ ಬರ ಇಲ್ಲ ಮಗನೇ. ನಿಂತರ ನೊಂದಿರೋ ಬೆಂದಿರೋ ಗಲ್ಲಿಗಲ್ಲಿ ಸಂದಿಲ್ಲಿ ಬೇಜಾನಿದ್ದಾರೆ ಅವರು. ನಿಂತರ ಅನ್ಕೊಂಡ್ರೆ ಜೀವನ ಮಾಡಕ್ ಆಗತ್ತೇನಲೇ? ನಾನು ಯಾರಿಗೋಸ್ಕರ ಜೀವನ ಮಾಡ್ಲಿ ಮಾಮ? ಏ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಬಡವ ಶ್ರೀಮಂತ ಎಲ್ರು ದುಡಿಯೋದು ಈ ಹೊಟ್ಟೆಗೋಸ್ಕರ ಕಣೋ. ಈ ಹೊಟ್ಟೆ ಅನ್ನೋದಕ್ಕೆ ಹಸು ಅನ್ನೋದು ಆಗದಿದ್ರೆ ಯಾರು ದುಡಿತಾ ಇರ್ಲಿಲ್ಲ. ನೋ ಬಡವ, ನೋ ಶ್ರೀಮಂತ, ಆಲ್ ಪೀಪಲ್ ಆರ್ ಈಕ್ವಲ್ ಇಂಡಿಯಾ. ಸರಿ, ನಾನು ಏನ್ ಕೆಲಸ ಮಾಡ್ಲಿ ಮಾಮ? ಆ ಕೆಲಸ ಐ ಥಿಂಕ್ ಹೇ, ನಂಗೆ ಇರೋವರ ಪವರ್ ಇನ್ಫ್ಲೂಯೆನ್ಸ್ ಎಲ್ಲ ಯೂಸ್ ಮಾಡಿ ನಿಂಗೊಮ್ಮ ಮೀಡಿಯಾದಲ್ಲಿ ಒಂದು ಕೆಲಸ ಕೊಡಿಸ್ತೀವಿ ಕಣ. ನೀನ್ ಯಾವ್ದೇ ಕೆಲಸ ಕೊಡಿಸಿದ್ರು ನಾನು ನಿಯತ್ತಾಗಿ ಮಾಡ್ತೀನಿ ಮಾಮ. ಗೊತ್ತು ಕಣ. ಏ, ಚಿತ್ರನ ತಂದೇನಪ್ಪ, ನೀನು ತಿನ್ಬಿಟ್ಟೆ ಮಲ್ಕೋಬೇಕು. ತಿನ್ನಪ್ಪ, ತಿನ್ನು 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 ತಿನ್ನು. ಅಪ್ಪಾಯಿ ನಾಡ ಪಿಕ್ಚರ್ ತರ ಒಳ್ಳೆ ಫೀಲ್ ಕೊಟ್ಬಿಟ್ಟಲ್ಲ. ಸುಜಾತ ಕಾಲೇಜ್ಗೆ ಹೋದ್ಲಾ? ಮೇಲಿದ್ದಾಳೆ, ಪದ್ಮನ್ಗೋಸ್ಕರ ಕಾಯ್ತಿದ್ದಾಳೆ. सरे नान ड्यूटी होग बर्तीनी सर नमस्कार सर बा ಏನ್ ರಂಗಣ್ಣ बंद विषय ಸಿನಿಮಾ ಬಿಟ್ಬಿಟ್ಟು ಟಿವಿ ಅವರ ಹತ್ರ ಬಂದು ಬಿಟ್ಟಿದ್ದೀರಾ ಸರ್ ನಿಮ್ಮಿಂದ ಒಂದು ಉಪಕಾರ ಆಗಬೇಕಾಗಿತ್ತು ಉಪಕಾರನಾ ಏನು ವಿಷಯ ಅಂತ ಹೇಳಿ ಇವನು ವೇದ ಅಂತ ನಮಸ್ಕಾರ ಸರ್ ಹಲೋ ಏನು ವಿಷಯ ಸರ್ ಭಯಂಕರ ಇಂಟೆಲಿಜೆಂಟ್ ಹೇಳಿದ ಕೆಲಸ ನಿಯತ್ತ ಮಾಡ್ತಾನೆ ನಿಮ್ಮ ಟಿವಿನಲ್ಲಿ ಯಾವದಾರ ಕೆಲಸ ಖಾಲಿ ಇದ್ರೆ ದಯವಿಟ್ಟು ಕೊಡಿ ಸರ್ ನಿಮಗೆ ನಾನು ಕೆಲಸ ಕೊಡಬೇಕು ಅಂದ್ರೆ ನಿಮ್ಮಲ್ಲಿರೋ ಟ್ಯಾಲೆಂಟ್ ನಾನು ನೋಡಬೇಕು ಮಿಸ್ಟರ್ ವೇದ ನೀವು ಎಲ್ಲೇ ಕೆಲಸ ಕೇಳ್ಕೊಂಡು ಹೋದ್ರುನು ನಿಮ್ಮ ಕ್ವಾಲಿಫಿಕೇಶನ್ ಎಕ್ಸ್‌ಪೀರಿಯನ್ಸ್ ಕೇಳ್ತಾರೆ ಇದು ಮೀಡಿಯಾ ಇಲ್ಲಿ ತುಂಬಾ ಕಾಂಪಿಟೇಷನ್ ಇದೆ ರಂಗಣ್ಣ ನೀವು ರಿಕ್ವೆಸ್ಟ್ ಮಾಡಿ ಇವನ್ ಕೆಲಸ ಕೊಡಿಸಬಹುದು ಆದರೆ ಆ ರಿಕ್ವೆಸ್ಟ್ ಇವನ್ ಕೆಲಸ ಕಾಪಾಡಕ ಆಗೋದಿಲ್ಲ ಇವನ್ ಟ್ಯಾಲೆಂಟ್ ಮಾತ್ರನೇ ಇವನ್ ಕೆಲಸ ಕಾಪಾಡೋದು ನನ್ನ ಟೆಂಟ್ ನ ಒಬ್ಬನೇ ನೋಡ್ಕೊತಾ ಇದ್ದ ಸರ್ ಇವನು ಇದು ಟೆಂಟ್ ಅಲ್ಲ ರಂಗಣ್ಣ ಮೀಡಿಯಾ ಅವನೊಂದು ಒಳ್ಳೆ ಕಾನ್ಸೆಪ್ಟ್ ಮಾಡ್ಕೊಂಡು ಬರಲಿ ಆ ಕಾನ್ಸೆಪ್ಟ್ ಏನಾದರೂ ಪಾಪ್ಯುಲರ್ ಆಗೋ ತರ ಇದ್ರೆ ನಾನು ಒಳ್ಳೆ ಕೆಲಸ ಕೊಡ್ತೀನಿ ಸರ್ ಒಂದು 2 ದಿನ ಟೈಮ್ ಕೊಡಿ ಸರ್ ಬುದ್ಧಿವಂತ ಸರ್ ಏನಾದರೂ ಮಾಡ್ಕೊಂಡು ಬರ್ತಾನೆ ಸರ್ ನಮಸ್ತೆ ಸರ್ ನಾನು ಬರ್ತೀನಿ ಸರ್ ಥ್ಯಾಂಕ್ ಯು ಹೋಗಿ ಬರ್ತೀನಿ ಸರ್ ಥ್ಯಾಂಕ್ ಯು ಸರ್ ವೆಲ್ಡನ್ ವೇದ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್ ಪಾಪ್ಯುಲರ್ ಆಗುತ್ತೆ ಅಂತ ತುಂಬಾ ನಂಬಿಕೆ ಇದೆ ನೀನು ಹೇಗೆ ಎಕ್ಸ್ಪ್ಲೈನ್ ಮಾಡಿದ್ಯೋ ಅದೇ ರೀತಿ ಪ್ರೆಸೆಂಟೇಷನ್ ಮಾಡಬೇಕು ನಾಳೆಯಿಂದ ನಮ್ಮ ಟೀಮ್ ನಿಮ್ಮ ಜೊತೆಗಿರುತ್ತೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ ವಿಶ್ ಯು ಗುಡ್ ಲಕ್ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ಪ್ರೀತಿಯ ಹುಡುಕಾಟ ನಮ್ಮೊಂದಿಗೆ ನಿಮ್ಮ ನೇರ ಮಾತುಕತೆ ಕಾರ್ಯಕ್ರಮಕ್ಕೆ ನಿಮ್ಮ ಸ್ವಾಗತ ನಿಮ್ಮ ಹೆಸರು ಸುಮಂತ್ ಅಂತ ಸರ್ ಆ ಸುಮಂತ್ ಅವರ ಪ್ರೀತಿ ಬಗ್ಗೆ ನೀವೇನ್ ಹೇಳ್ತೀರಾ ಆ ಪದದ ಅರ್ಥ ಹೇಳಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಸರ್ ನಾನು ಪ್ರೀತಿಯ ಹುಡುಕಾಟ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ಆ ಪ್ರೋಗ್ರಾಮ್ ಯುವ ಪ್ರೇಮಿಗಳಿಗೆ ಪ್ರೇಮ ಸೇತುವೆ ಆಗಲಿ ಅಂತೇಳಿ ಹಾರೈಸ್ತೀನಿ ಥ್ಯಾಂಕ್ ಯು ಸುಮಂತ್ ಅವರೇ ನೀವ್ಯಾರನ್ನಾದ್ರೂ ಲವ್ ಮಾಡಿದ್ದೀರಾ ಸಾರಿಕಾ ಅನ್ನೋ ಹುಡುಗಿನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಪ್ರೀತಿ ಮಾಡೋದು ತುಂಬಾ ಸುಲಭ ಸರ್ ಆದ್ರೆ ಪ್ರೀತಿ ಮಾಡಿದ್ಮೇಲೆ ಆ ಹುಡುಗಿ ಹತ್ರ ಹೇಳ್ಕೊಳ್ಳೋದು ತುಂಬಾ ಕಷ್ಟ ಸರ್ ಕಷ್ಟನಾ ಯಾಕೆ ನಿಮ್ ಪ್ರೀತಿ ನೀವು ಅವ್ರ ಹತ್ರ ಹೇಳ್ಕೊಂಡಿಲ್ವಾ ಎಲ್ಲಿ ನನ್ನ ಪ್ರೀತಿ ವಿಷಯ ಹೇಳಿ ಅವಳು ನನ್ನ ತಪ್ಪಾಗಿ ತಿಳ್ಕೊಂಡು ನನ್ನ ಬಿಟ್ಟು ದೂರ ಹೋಗ್ತಾಳೋ ಅಂತ ಮನ್ಸಲ್ಲೇ ಅದನ್ನ ಇಲ್ಲಿವರೆಗೂ ಮುಚ್ಚಿಟ್ಕೊಂಡಿದ್ದೀನಿ ಸರ್ ನಿಮ್ಮಷ್ಟೇ ಅವರು ನಿಮ್ಮನ್ನು ಪ್ರೀತಿಸ್ತಾ ಇದ್ರೆ ನಿಮ್ಮ ಹುಡುಗಿ ನಿಮ್ ಸಿಗೋ ಹಾಗೆ ನಾವು ಮಾಡ್ತೀವಿ ಅದೇಕ್ ಸರ್ ಅವ್ರ ಮನ್ಸಿನಲ್ಲಿ ಏನಿದೆ ಅಂತ ನಾವು ತಿಳ್ಕೊಳ್ತೀವಿ ಈಗ ಅವ್ರು ಎಲ್ಲಿ ಸಿಗ್ತಾರೆ ಎಕ್ಸ್ಕ್ಯೂಸ್ ಮೀ ಇಲ್ಲಿ ಸಾರಿಕಾ ಡಿಸೋಜಾ ಅಂದ್ರೆ ಯಾರು ಅಲ್ಲಿದ್ದಾರೆ ನೋಡಿ ಎಕ್ಸ್ಕ್ಯೂಸ್ ಮೀ ಮೇಡಮ್ ಇದು ಪ್ರೀತಿಯ ಹುಡುಕಾಟ ನಿಮ್ಮೊಂದಿಗೆ ನಮ್ಮ ನೇರ ಮಾತುಕತೆ ಕಾರ್ಯಕ್ರಮ ನಿಮ್ಮ ಹೆಸರು ಸಾರಿಕಾ ಡಿಸೋಜಾ ಎಷ್ಟೋ ಜನರು ಪ್ರೀತಿ ಹೇಳಕ್ಕಾಗದೆ ಮನ್ಸಲ್ಲೇ ಮುಚ್ಚೋಗುತ್ತಂತೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಜ ಸರ್ ನಾನು ಒಂದು ಹುಡುಗನ್ ಪ್ರೀತಿಸ್ತಾ ಇದ್ದೀನಿ ಆದ್ರೆ ಆ ಪ್ರೀತಿ ನಾವು ಹುಡುಗನ ಹತ್ರ ಹೇಳ್ಕೊಳಕ್ ಆಗ್ತಾ ಇಲ್ಲ ನಿಮ್ ಪ್ರೀತಿನ ನಿಮ್ ಹುಡುಗನ ಹತ್ರ ಯಾಕೆ ಹೇಳ್ಕೊಳಕ್ ಆಗ್ತಿಲ್ಲ ಯಾಕೆಂದ್ರೆ ಅವ್ನ ನನ್ ಕ್ಲೋಸ್ ಫ್ರೆಂಡ್ ಎಲ್ಲಿ ನನ್ ಪ್ರೀತಿನ ಹೇಳ್ಕೊಂಡ್ರೆ ನನ್ನಿಂದ ದೂರ ಆಗ್ತಾನೆ ಅನ್ನೋ ಭಯ ಇಫ್ ಯು ಡೋಂಟ್ ಮೈಂಡ್ ನಿಮ್ ಹುಡುಗನ ಹೆಸರೇನು ಅಂತ ನಾನು ಕೇಳ್ಬೋದಾ ಸುಮಂತ್ ಅಂತ ಸಾರಿಕಾ ಅವರೇ ನಿಮ್ ಪ್ರೀತಿನ ಮನ್ಸಲ್ಲೇ ಮುಚ್ಚಿಟ್ಕೊಳ್ಳೋದಿಕ್ಕಾಗಲ್ಲ ಸೇರ್ಬೇಕಾಗಿರೋ ಹೃದಯನ ಸೇರಾಯ್ತು ಸ್ವಲ್ಪ ಅಲ್ಲೋಡಿ ಬನ್ನಿ ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್ ಸಾರಿಕಾ ಅವರೇ ನಮ್ಮ ಪ್ರಥಮ ಎಪಿಸೋಡಿನ ಪ್ರಥಮ ಪ್ರೇಮಿಗಳಿಗೆ ನಮ್ಮ ಚಾನೆಲ್ ಪರವಾಗಿ ವಿಶೇಷ ತಿಳಿಸ್ತಾ ಇದ್ದೀನಿ ಹಲೋ ಸರ್ ಒಂದು ನಿಮಿಷ ಇದು ಪ್ರೀತಿಯ ಹುಡುಕಾಟ ನಿಮ್ಮೊಂದಿಗೆ ನಮ್ಮ ನೇರ ಮಾತುಕತೆ ಕಾರ್ಯಕ್ರಮಕ್ಕೆ ನಿಮ್ಮ ಸ್ವಾಗತ ನಿಮ್ಮ ಹೆಸರು ಸರ್ ಕುಮಾರ್ ಕುಮಾರ್ ಅವರೇ ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜ್ ಲವ್ ಮಾಡಿದವ್ರನ್ನೇ ಮದುವೆ ಆಗಿದ್ದೀರಾ ನಿಮ್ಗೆ ಏನ್ ಅನ್ಸುತ್ತೆ ಆಫ್ ಕೋರ್ಸ್ ಖಂಡಿತವಾಗ್ಲೂ ಖುಷಿ ಆಗುತ್ತೆ ಆ ಲವ್ ಬಗ್ಗೆ ನಿಮ್ಮ ಮನೆಯವ್ರದ್ದು ಏನಾದ್ರೂ ಅಪೋಸಿಟ್ ಅದನ್ನ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ ನಮ್ಮ ಶ್ರೀಮತಿ ಅವ್ರನ್ನ ಕೇಳಿ ಆ ಮೇಡಮ್ ಪ್ರೀತಿ ಮಾಡಿದವ್ರೆ ನಿಮ್ಗೆ ಸಿಕ್ಕಿದ್ದಾರೆ ಆ ಪ್ರೀತಿ ಬಗ್ಗೆ ನೀವೇನ್ ಹೇಳ್ತೀರಾ ನಮ್ಮಿಬ್ರು ಪ್ರೀತಿ ಪಡೆಯೋದಿಕ್ಕೆ ನಮ್ಮ ಇಡೀ ಕುಟುಂಬನೇ ದೂರ ಮಾಡ್ಕೊಂಡೆ ಆ ನೋವು ನನ್ನನ್ನ ಪ್ರತಿ ಕ್ಷಣ ಕಾಡ್ತಾ ಇರತ್ತೆ ನಾನ್ ಪ್ರೀತಿ ಮಾಡಿದ ಹುಡುಗನ ನಮ್ಮ ಮನೆಯವರು ಒಪ್ಕೊಂಡಿದ್ರೆ ಹುಡುಗನ್ ಪ್ರೀತಿ ಜೊತೆ ನಮ್ಮ ಮನೆಯವ್ರ ಪ್ರೀತಿನೂ ಸಿಗ್ತಾ ಇತ್ತು ಒಂದ್ ಹುಡುಗಿ ಒಂದ್ ಹುಡುಗನ ಪ್ರೀತಿ ಮಾಡೋದೇ ಅಪರಾಧನ ಸರ್ ಮೇಡಮ್ ಪ್ರೀತಿಯ ಹುಡುಕಾಟ ಕಾರ್ಯಕ್ರಮದ ಮೂಲಕ ಹುಡುಗ ಹುಡುಗಿಯರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು ಪ್ರೀತಿ ಮಾಡದ್ಮೇಲೆ ಮನೆಯವ್ರನ್ನ ಒಪ್ಸಿ ಪ್ರೀತಿ ಮಾಡಿದವ್ರನ್ನೇ ಮದ್ವೆ ಆಗ್ತೀವಿ ಅಂದ್ರೆ ಮಾತ್ರ ಪ್ರೀತಿಸಿ ಮನೆ ಬಿಟ್ಟು ಹೋದಾಗ ಮನೆಯವ್ರಿಗೆ ಸಂಕಟ ಆಗುತ್ತೆ ಅಂತ ನನಗೆ ಗೊತ್ತು ನಾನ್ ಮಾಡಿದ ತಪ್ಪನ್ನ ನೀವ್ಯಾರು ಮಾಡಬೇಡಿ नमस्ते मैडम, प्रीतिया हुड़काट नम्मोंदिगे निम्म नेर मातुकते कार्यक्रमक्के निमगे सुस्वागत। निम्म हेसरु? निवेदिता। प्रीति बग्गे नीवेनु हेळ्तीरा? नीवु यारनादरू लव माडिदिरा? इल्लिवरेगू यारन्नू लव माडिरलिल्ल। निम्म कार्यक्रम नोडिद्मेले ननगू लव माडबेकु अनिसुत्ते। नम कार्यक्रम नोडिद्मेले निमगू लव माडबेकु अंत याके अनिसितु? नानु लव माडिद हुडुगनिगे नन्न प्रीति विषय हेळिकोळ्ळक्के भय आद्रे अट्लीस्ट निम्म प्रोग्राम इदेयल्ल नम्म प्रीतिगे हेल्प माडक्के अदक्के लव माडबेकु अनिसुत्ते। थैंक यू निवेदिता अवरे, नम्म कार्यक्रम इरोदे निमगोस्कर। वेलकम। मैडम निम्म हेसरु? सुजाता। सुजाता अवरे, नन्न हेसरु वेदा अंत। ऑलरेडी नन्न परिचय निमगे इरबेकल्वा? ಏನ್ರೋ ಡ್ಯೂಟಿ ಟೈಮ್ ಅಲ್ಲಿ ಟಿವಿ ನೋಡ್ತಾ ಇದ್ದೀರಾ? ಆಫ್ ಮಾಡಿ. ಪ್ರೀತಿನೇ ನಮ್ಮ ಬೆಸ್ಟ್ ಹುಡುಗ, ಅವರಿಗೆ ಮೋಸ ಆಗಿದ್ದಾರೆ. ಪ್ರೀತಿ ಬಗ್ಗೆ ನೀವೇನ್ ಹೇಳ್ತೀರಾ? ಅದರ ಬಗ್ಗೆ ನನಗೆ ಏನು ಗೊತ್ತಿಲ್ಲ. ನೀವು ಯಾರನ್ನು ಲವ್ ಮಾಡ್ಲಿಲ್ವಾ? ನಾನು ಯಾರನ್ನು ಲವ್ ಮಾಡ್ಲಿಲ್ಲ. ಲವ್ ಮಾಡಿರೋ ಹುಡುಗನಿಗೆ ಎಲ್ಲಿ ಕೈ ಕೊಟ್ಟು ಬಿಡ್ತೀನಿ ಅಂತ ಭಯನಾ? ಅದಕ್ಕೆ ಯಾರನ್ನು ಲವ್ ಮಾಡ್ಲಿಲ್ವಾ? ಮನಸಲ್ಲಿರೋದನ್ನ ನೇರವಾಗಿ ಹೇಳಿದ್ರಿ. ಬ್ಯಾಂಗ್ಳೂರಿನಲ್ಲಿರೋ ಎಲ್ಲ ಕಾಲೇಜನ್ನು ಬಿಟ್ಟು ನಿಮ್ಮ ಕಾಲೇಜಿಗೆ ಯಾಕೆ ಬಂದೆ ಅಂತ ನಿನಗೆ ಗೊತ್ತಾಗಿರಬೇಕಲ್ಲ? ಮತ್ತೆ ಸಿಗ್ತಾ ಇರ್ತೀನಿ. ಅಣ್ಣ ಹೇಗಿದ್ದೀರಣ್ಣ? ನೀನಂತ ನನ್ನ ಮಕ್ಕಳು ಸಾವಾಸ ಮಾಡಿದ್ರೆ ಚೆನ್ನಾಗಿರಕ್ಕಾಗತ್ತೇನೋ? ಯಾಕಣ್ಣ, ಏನಾಯ್ತು? ಅಮೂಲ್ ಬೇಬಿ ತರ ಇರೋ ನನ್ನ ಮಗನ್ನ ಹೊಡೆದು ಕೆರೆಗೋ ಬಾವಿಗೋ ಬಿಸಾಕು ಅಂತಂದ್ರೆ ನೀನೇನೋ ಮಾಡಿದ್ಯಾ? ಈಗ ಯಾಕಣ ಅವನು ನನ್ನ ನೆನೆಸ್ಕೊಂಡ್ರಿ? ಅವನ ಹೆಣನ ಮೀನೋ ಮಸ್ತನೋ ತಿಂದಾಕಿರ್ಬೇಕು. ಅವ್ನು ಬದುಕಿರೋದನ್ನ ನಾನೇ ಇಲ್ಲಿ ಟಿವಿಲಿ ನೋಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಮತ್ತೆ ನನ್ನ ತಂಗಿ ತಂಟೆಗೆ ಬಂದಿದ್ದಾನೆ. ಅಣ್ಣ, ನಾಳೆ ಬರೋದು ಹೋಳಿ ಹಬ್ಬ. ಜನರು ಹೋಳಿನ ಬಣ್ಣದಲ್ಲಿ ಆಡ್ತಾರೆ. ನಾನ್ ಬೆಂಗಳೂರಿಗೆ ಬಂದು ಆ ನನ್ನ ಮಗನ ರಕ್ತದಲ್ಲಿ ಹೋಳಿ ಆಡ್ತೀನಿ. ಹೊಡಿಸಿ ಹರಿತಾರೋ ನೀರಿಗೆ ಬಿಸಾಕಿದ್ರು, ಪುನಃ ಹ್ಯಾಕ್ ಬದುಕ್ ಬಂದ ಅಂತ ಆಶ್ಚರ್ಯ ಆಗ್ತಿದ್ಯಾ ಸುಜಾತ? ಅವತ್ ನೀನ್ ನನ್ಗೊಂದ್ ಮಾತು ಹೇಳಿದ್ದೆ ನೆನ್ಪಿದ್ಯಾ ಸುಜಾತ? ನನ್ನನ್ ಪ್ರೀತಿ ಮಾಡೋದಕ್ಕೆ ನಿನ್ನ ಹತ್ರ ಏನ್ ಯೋಗ್ಯತೆ ಇದೆ ಅಂತ ಕೇಳಿದ್ದೆ. ಪ್ರೀತಿ ಮಾಡೋದಕ್ ಬೇಕಾಗಿರೋದು ಯೋಗ್ಯತೆ ಅಲ್ಲ, ಒಳ್ಳೆ ಮನಸ್ಸು. ಅದ್ ನಿನ್ನಂತ ಹೆಣ್ಣಿಗೆ ಅರ್ಥ ಆಗಲ್ಲ. ನನ್ನ ಮನ್ಸಿಗಾಗಿರೋ ನೋವು ನಿನ್ನ ಮನ್ಸಿಗೂ ಆಗ್ಬೇಕು. ಒಂದು ಹುಡುಗ ಒಂದು ಹುಡುಗಿಗೆ ಮೋಸ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಯೋಚನೆ ಮಾಡೋ ತರ ನಾನು ನಿನಗೆ ಮಾಡ್ತೀನಿ. टी कोडप्पा धोबी बट्टे कोट्रे बट्टे बेग वापस कोडल्ल कण नानोळे कस गुडिसोंतर इदीनि याको वेद तुम्बा योचने माड्तिदीया ಏನಿಲ್ಲ मामा ಜಾಸ್ತಿ ಯೋಚನೆ ಮಾಡಬೇಡ ರೋಗದ ಲಕ್ಷಣ नोडकोंडु टी कुडितावने हिंदे होगी एत्बिडला गल्लिगेरसो अपराधी कूड़ा निन्न कोने आसे एनु अंत केळ्तार कण जड्ज सायोदक्के मुंचे कोने बारी टी कुडिता इदाने नेम्मदिया कुडिली बिड ನೋಡು ಮಾಮ ಲೇ ಲೈಫ್ ಅಲ್ಲಿ ಹಿಂದಕ್ಕೆ ನೋಡಬಾರದು ಕಣ ಮುಂದೆ ನೋಡ್ಕಂತ ಹೋಗ್ತಿರಬೇಕು ಕಣ ಲೇ ಕೈಯಲ್ಲಿ ಮೊಟ್ಟೆ ಹಿಡ್ಕೊಂಡಿದ ತಕ್ಷಣ ಹೆದರ್ಕೊಂಡ್ಬಿಡ್ತೀವಿ ಅನ್ಕೊಂಡೇನಲ್ಲ? ಮೊಟ್ಟೆ ತಾನಾಗೆ ಹೊಡೆದ್ರೆ ಜನನ, ನಾನಾಗೆ ಹೊಡೆದ್ರೆ ಅದು ನಿನ್ನ ಮರಣ. ಇವತ್ತು ಮರಣ ನಂದ ನಿಂದ ನೋಡ ಬಿಡೋಣ ಕಣ. ಮಗ ಬರ ಮಗನ ಬರಲೇ ಬರ ಬರ, ಒಬ್ಬೊಬ್ಬನ ಕತ್ತರಿಸಾಕ್ಬಿಡ್ತೀನಿ ನಾನು. ಬರ ಬರ ನಿನ್ ಪಂಟ ಆದ್ರೆ ನನ್ ಪಂಟ್ರಿಗೆ ಪಂಟ. ಮಗನ ಬರ ಬರೋ ಹಂಗ ಚುಚ್ಬಿಡ್ತೀನಿ ನನ್ನ ಮಕ್ಕಳು. ಬೈ ಬರೋ ಬರೋ. ಕತ್ತರು ಸಾಕ್ಬಿಡ್ತೀನಿ ಅಂದಲ್ಲ, ಬರೋ ಬರೋ ಬರಲೇ. ಮಾರಮ್ಮನ್ ಮಚ್ತಂದನಲ್ಲ. ಅವತ್ ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಬದುಕೊಂಬಿಟ್ಟೆ. ಇವತ್ ಬದುಕೊಳ ನೋಡೋಣ. ಏನ್ ಮುಖ ನೋಡ್ತಾ ಇದ್ರ? ಸಾಯ್ಸಲ್ಲ. ಸಾಕಿ ಬಿಡುವೆ. ಆಗಲ್ಲಪ್ಪ, ಬೇಡ. ಅಯ್ಯೋ ಪ್ಯಾಕ ನನ್ನ ಮಗ. ಯಾವ ಲಾಂಗು ಮತ್ತು ಲೋಕಲ್ ಪರ್ಕೆ ಸೂಪರ್. ಕೊಡಿ ಶ್ರೀ ಶಕ್ತಿ ಜಿಂದಾಬಾದ್. ಹೆಣ್ಣೆಂದರೆ ಸೌಂದರ್ಯವಲ್ಲಯ್ಯ ಕೊಡೆ ಕೊಡೆ ಓ बरोदु होली हब्बा जनरेलरू होलिना बण्णदल्ल आड्तारे नानु बेंगळूरिगे बंदु होलिना अवन रक्तदल्ल आड्तीनि अंदे नीनु रौडिजम माडक्के लायकिल्ल रौडी ತರ ಪೋಸ್ ಕೊಡ್ತೀಯ ಅಷ್ಟೇ ಊರಲ್ಲಿ ಜಮೀನು ಇದೆಯಲ್ಲ ಆ ಜಮೀನಲ್ಲಿ ಕಳೆ ತಕೊಂಡು ಮುದ್ದೆ ಮಾಂಸ ತಿನ್ನೋಕೆ ಲಾಯಕ್ ನೀನು इंत के ना लायक नन मग नहीं ऊरी होग्बिड़ कईलादार नन मग अंतको नान ऊरी होग्लाण नन हेण इले बीडे इला हेण दाटक नान ऊरी होग्बेक एक्स्ट्रा बिल्डअप कोट्टियो नान निन्न हेण दाटक इल्लिंद होग्बेकागुत्ते ननगे गोत्तु अवन एल्ल ओडिबेकु अंत नीनोग इष्टेल्ल अवनिंद आद्रू अवनु पर वहिस्कोंड माताड्तीया एष्टु धैर्य निनगे अवनिगे एनु माडल्ल अंत नीवु ननगे मातु कोट्टु आमेले नीवु माडिदेनु ಅದೃಷ್ಟ ಚೆನ್ನಾಗಿತ್ತು ಆ ನನ್ನ ಮಗ ಬದುಕೊಂಬಿಟ ಇವಾಗ್ಲೂ ಹೇಳ್ತೀನಿ ಕೇಳು ಬಿಡಲ್ಲ ಅವನ ಜೀವಂತವಾಗಿ ಬದುಕೋದಕ್ಕೆ ನಾನು ಬಿಡಲ್ಲ नमस्कार सर हाँ नमस्कार फोन नाने बर्ता सर नम केस आगे नावे हुडक बरल मणि हग्र सर हे बर्रो हेळि सर ऐन विषय दुड्ड तगो ओबन मुगिसबेकु निम्मत्र दुड्ड याके सर निम केस आयितु अंत तिळ्कोळ्ळि यार सर अवनु उदय टीवी ऑफिस अल्लि केस माड्ताने उदय टीवी ऑफिस अल्ल ऐन केस माड्ताने सर लाइव प्रोग्राम नडेसिकोड्ताने सर ನಾನೊಬ್ಬ ರೌಡಿಯಾಗಿ ಇನ್ನೊಬ್ಬ ರೌಡಿನ ಎತ್ಬಿಡು ಅಂತಂದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡ್ತಾನೆ ಎತ್ಬಿಡ್ತೀನಿ ಸರ್ ಆದರೆ ಈ ಪ್ರೆಸ್ ಮೀಡಿಯಾದವರು ಅಂತಂದ್ರೆ ಈ ರೌಡಿಗಳಿಗಿಂತ ತುಂಬಾ ಡೇಂಜರ್ ಸರ್ ನೀನು ಏನು ಹೇಳ್ತಿದ್ಯಾ ಈ ಸ್ಲಮ್ಮಣಿ ಅನ್ನೋನು ಶ್ರೀರಾಮಪುರ ಅರ್ಧ ಬೆಂಗಳೂರಿಗೆ ಮಾತ್ರ ಗೊತ್ತು ಸರ್ ಆದರೆ ಆ ಮೀಡಿಯಾ ಪ್ರೆಸ್ನವರು ಅಂದ್ರೆ ಬೆಳಕಾಗೋಷ್ಟೊತ್ತಿಗೆ ಇಡೀ ಕರ್ನಾಟಕಕ್ಕೆ ಟಿವಿ ಮತ್ತು ಪೇಪರ್ಗಳಲ್ಲಿ ಈ ಸ್ಲಮ್ ಮಣ್ಣಿನ ವೆರೈಟಿಯಾಗಿ ಇವನೇ ಅಂತ ತೋರಿಸ್ಬಿಡ್ತಾರೆ ಸರ್. ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಮರ್ಯಾದೆ ಉಳಿಸ್ಕೊಳ್ಳೋಕೋಸ್ಕರ ನಮ್ಮಂತವರನ್ನ ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡ್ತೀರಾ ಸರ್. ಅಂದ್ರೆ ನೀನು ಅವನ್ನ ಮುಗಿಸಲ್ಲ ಅಂತಿದ್ಯಾ? ಹೌದು ಸರ್, ಮೀಡಿಯಾ ಮತ್ತು ಪ್ರೆಸ್ ಅವ್ರನ್ನ ಎದುರಾಕೋಣಕ್ಕೆ ಯಾರ ಕೈಲೂ ಆಗಲ್ಲ ಸರ್. ನಾನೇ ಅಲ್ಲ ಸರ್, ಇಡೀ ಬೆಂಗಳೂರಿನಾಗಿರೋ ಯಾವ ರೌಡಿನೂ ಕೂಡ ಅವ್ರ ಸವಾಸಕ್ಕೆ ಹೋಗಲ್ಲ ಸರ್. ನಾನು ಅವನ್ನ ಡೀಲ್ ಮಾಡಬೇಕು ಅಂದ್ರೆ ನೀವು ಅವನ್ನ ಮೀಡಿಯಾ ಕೆಲಸದಿಂದ ತೆಗೆಸಬೇಕು. ಆವಾಗ ನೋಡಿ ಸರ್, ಈ ಸ್ಲಮ್ ಮಣಿ ಯಾರು ಅಂತ ತೋರಿಸ್ತೀನಿ ಸರ್. ಬನ್ನಿ ಸರ್, ಪ್ಲೀಸ್ ಸಿಟ್ ಡೌನ್. ಏನ್ ಸರ್ ಇಲ್ಲಿವರೆಗೂ ಬಂದ ವಿಷಯ? ಎನಿ ಇನ್ಫಾರ್ಮೇಶನ್? ಪೊಲೀಸ್ನವ್ರು ಬಂದಿದ್ದಾರೆ ಅಂದ್ರೆ ಏನಾದ್ರೂ ವಿಷಯ ಇರ್ಲೇಬೇಕಲ್ಲ. ಹೇಳಿ ಸರ್, ಏನಾಗಬೇಕು? ವೇದ ಅನ್ನೋ ಹುಡುಗ ನಿಮ್ ಟಿವಿ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾನಲ್ಲ? ಹೌದು ಸರ್. ಅವನ ನೀವು ಕೆಲಸದಿಂದ ತೆಗಿಬೇಕು. ಅವನನ್ನ ಕೆಲಸದಿಂದ ತೆಗಿಬೇಕಾ? ಕಾರಣ? ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಇರೋದಿಲ್ಲ. ನಾನು ಆರ್ಡರ್ ಮಾಡ್ತಾ ಇದ್ದೀನಿ, ನೀವು ಅವನ್ನ ಕೆಲಸದಿಂದ ತೆಗಿಬೇಕು. ನೀವು ಆರ್ಡರ್ ಮಾಡಿದ ತಕ್ಷಣ ಕೆಲಸದಿಂದ ತೆಗಿಯಕ್ಕೆ ನಿಮ್ ಕೈ ಕೆಡೆ ಕೆಲಸ ಮಾಡೋ ಪೀಸಿಗಳಲ್ಲ. ಖಾಕಿ ಅವ್ರನ್ನ ಎದುರು ಹಾಕೊಂಡ್ರೆ ಪರಿಣಾಮ ನೆಟ್ಗಿರಲ್ಲ. ಈ ಟಿವಿ ಚಾನಲ್ ಯಾರ್ದು ಅನ್ಕೊಂಡಿದ್ದೀರಾ? ಪ್ರೆಸೆಂಟ್ ಹೋಮ್ ಮಿನಿಸ್ಟರ್ದು. ನಾನೊಂದು ಫೋನ್ ಮಾಡಿದ್ರೆ ನೀವು ನೀರು ನೆರಳು ಇಲ್ದಿರೋ ಜಾಕೆ ಟ್ರಾನ್ಸ್ಫರ್ ಆಗ್ಬಿಡ್ತೀರಾ. ವೇದ ನಡೆಸ್ಕೊಡ್ತಾರ ಪ್ರೋಗ್ರಾಮು ಎಷ್ಟು ಪಾಪ್ಯುಲರ್ ಆಗಿದೆ, ಅದರಿಂದ ಎಷ್ಟು ಲಾಭ ಬರುತ್ತೆ ಅಂತ ನಿಮ್ಗೇನಾದ್ರು ಗೊತ್ತಿದೇನ್ರಿ? ನಾನು ನನ್ನ ಪವರ್ನ ಯೂಸ್ ಮಾಡಿ ಎಲ್ಲಿ ಯಾವಾಗ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಮೀಡಿಯಾದವ್ರ ಹತ್ರ ನಿಮ್ ಪೊಲೀಸ್ ಆಟ ಇಟ್ಕೋಬೇಡಿ, ಇನ್ ನೀವು ಹೊರಡ್ಬೋದು. ಏನ್ ಮಾಮ ಇಷ್ಟೂರ ಬಂದ್ಬಿಟ್ಟಿದೀಯಾ? ಒಂದೇ ಒಂದು ಫೋನ್ ಮಾಡಿದ್ರೆ ಕೂತಲ್ಲೇ ಕೆಲಸ ಮಾಡ್ಕೊಡ್ತಾ ಇದ್ದೆ. ಲೇ, ಉರಿಯೋ ದೀಪ ಆರೋಗಕ್ಕೆ ಮುಂಚೆ ಜೋರಾಗಿ ಬೆಳಕು ಕೊಡುತ್ತಂತೆ. ನೀನೀಗ ಆರೋಗೋ ದೀಪ ತರ ಉರಿತಾ ಇದೀಯಾ. ಉರಿ, ಇವತ್ತಿನಿಂದ ನಿನ್ ಸಾವಿನ ದಿನಗಳು ಶುರು. ಚಟ್ಟ ಕಟ್ಟೋಕ್ಕೆ ನಾನ್ ರೆಡಿ ಆಗ್ತೀನಿ. ಒಳ್ಳೆ ದಿನನ ನೀನ್ ಫಿಕ್ಸ್ ಮಾಡ್ಕೋ. ಮಾಮ, ಜೋಕಾಲಿನ ನೀನ್ ಎಷ್ಟೇ ಜೋರಾಗಿ ತೂಗಿದ್ರು ಪುನಃ ಅಷ್ಟೇ ಜೋರಾಗಿ ಬರೋದು ನಿನ್ ಮುಖಕ್ಕೇನೆ. ಮಮ್ಮ, ನಿನ್ ಟೆಂಟಲ್ ಟಿಕೆಟ್ ಹರಿತಿದ್ ವೇದ ಬರೀ ರಾಂಪುರಕ್ಕೆ ಮಾತ್ರ ಗೊತ್ತಿತ್ತು, ಆದ್ರೆ ಅವನೀಗ ಇಡೀ ಕರ್ನಾಟಕಕ್ಕೆ ಗೊತ್ತು. ಈ ಕಾಕಿ ಪವರ್ ಏನು ಅಂತ ನಾನ್ ನಿನಗ್ ತೋರಿಸ್ತೀನಿ. ನೀ ನನಗ್ ಕಾಕಿ ಪವರ್ ಏನು ಅಂತ ತೋರಿಸಿದ್ರೆ ನಾ ಮೀಡಿಯಾ ಪವರ್ ಏನು ಅಂತ ನಿನಗ್ ತೋರಿಸ್ತೀನಿ. ನೆನೆಸ್ಕೊಳ, ಹೀರೋ ಬರೋ ದೇವ್ರನ್ನೆಲ್ಲ ನೆನೆಸ್ಕೊಳೋ. ಏನೋ ಸಿದ್ಧ ಕೈಲಾಗ್ದ ಇರೋ ನನ್ನ ಮಗ ಅಂತ ಹೇಳ್ದಲ್ಲಣ್ಣ, ಆ ನನ್ನ ಮಗನ್ನ ಬಿಲ್ಡಿಂಗ್ ಮೇಲೆ ಲಾಂಗ್ಗಳಿಂದ ಲಾಕ್ ಮಾಡಿದೀವಣ್ಣ. ಹಿಂದೆ ಹೋದ್ರೆ ಅವನಾಗೆ ಸಾಯ್ತಾನೆ, ಮುಂದೆ ಬಂದ್ರೆ ನಾನ್ ಸಾಯಿಸ್ಬಿಡ್ತೀನಿ. ನಿಜ ಹೇಳ್ತಾ ಇದೀನೋ ಸಿದ್ಧ? ನಿಮಗ್ ನಂಬಿಕೆನೇ ಇಲ್ವಲ್ಲಣ್ಣ? ಬೇಕಾದ್ರೆ ಅವನ್ಗೆ ಫೋನ್ ಕೊಡ್ತೀನಿ, ಮಾತಾಡಿ. ಕೊಡ ಅವನ್ಗೆ ಫೋನ್. ಏಯ್ ತಗೊಳ. ಸರ್, ಸರ್ ಇವ್ರು ನನ್ನನ್ನು ಸಾಯಿಸ್ಬಿಡ್ತಾರೆ ಸರ್. ಸಾಯಿಸ್ಬೇಡಿ ಅಂತ ಹೇಳಿ ಸರ್. ನಿಮ್ ತಂಗಿ ತಂಟೆಗೆ ಯಾವತ್ತೂ ಬರಲ್ಲ ಸರ್, ಬಿಟ್ಬಿಡಿ ಅಂತ ಹೇಳಿ ಸರ್, ಪ್ಲೀಸ್ ಸರ್. ಅಳೋ, ಸತ್ತು ಸ್ವರ್ಗದಲ್ಲಿರೋ ನಿಮ್ಮ ತಂದೆ ತಾಯಿ ಕೇಳಿಸೋಷ್ಟು ಜೋರಗಳು. ಸಾವು ಹತ್ರ ಬಂದಾಗ ಮನುಷ್ಯನ ಜಂಬ ಎಲ್ಲ ಹೇಗೆ ಅಡಿಗೆ ಹೋಗುತ್ತೆ ಅಂತ ಗೊತ್ತಾಯ್ತೇನೋ ಸರ್. ನಿಮ್ಗೆ ಅಷ್ಟೊಂದು ಕೋಪ ಇದ್ರೆ ನಂದೊಂದು ಕೈಯೋ ಕಾಲೋ ತೆಗೆಯೋದಕ್ಕೆ ಹೇಳಿ ಸರ್. ಬದುಕಿದ್ರೆಲ್ಲಾರು ದೇವಸ್ಥಾನ ಮುಂದೆ ಭಿಕ್ಷೆ ಎತ್ತಾದ್ರೂ ಜೀವನ ಮಾಡ್ತೀನಿ ಸರ್. ನಿನ್ನ ಮಾತು ಕೇಳಿದ್ರೆ ಅಯ್ಯೋ ಪಾಪ ಅನ್ಸುತ್ತಲ್ಲೋ. ನಿನ್ನ ಹೀಗೆಲ್ಲ ಕೇಳ್ಕೊತೀನಿ ಅಂತ ಅನ್ಕೊಂಡಿದೀಯಾ? ನೀನ್ ಹಲಾಲ್ ಕೋರ್ ನನ್ ಮಗ ಆದ್ರೆ ನಾನ್ ದೊಡ್ಡ ಡುಬಾಲ್ ಕೋರ್ ನನ್ ಮಗ. ಮಾಮ ಅಂತೇನು? ಸಾಯೋಕ್ಕಿನ್ನ ಮುಂಚೆ ಒಂದ್ಸಲ ಅನ್ಕೋ. ನಾನ್ ಸಾಯ್ತಿದ್ದೀನಿ ಅಂತ ಹೇಳಿ ನನಗೆ ಭಯ ಆಗ್ತಾ ಇಲ್ಲ, ಆದ್ರೆ ನಾನ್ ಸತ್ ಮೇಲೆ ನಿನ್ ಮಾನ ಮರ್ಯಾದೆ ಎಲ್ಲ ಮೂರ್ ಕಾಸಿಗೆ ಹರಾಜಾಗುತ್ತಲ್ಲ ಅಂತ ಬೇಜಾರಾಗ್ತಿದೆ ಮಾಮ. ಏಯ್ ಏಯ್ ಏನೋ ಬೊಗಳ್ತಾ ಇದೀಯಾ? ಒಂದ್ ನಿಮಿಷ ಲೈನಲ್ಲಿ ಇರು ಮಾಮ. ಹಲೋ ವಾಣಿ, ಮೊನ್ನೆ ಶೂಟ್ ಮಾಡಿದ್ವಲ್ಲ ಅದನ್ನೀಗಲೇ ಟೆಲಿಕಾಸ್ಟ್ ಮಾಡು. ಓಕೆ ಸರ್. ಟಿವಿ ಆನ್ ಮಾಡಿ ಉದ್ಯಾ ಟಿವಿಲಿ ಏನ್ ಪ್ರೋಗ್ರಾಮ್ ಬರುತ್ತೆ ಅಂತ ಸ್ವಲ್ಪ ನೋಡು ಮಾಮ. ಮಿಕ್ಕಿ ದುಡ್ಡು ಕೆಲಸ ಆದ್ಮೇಲೆ ಕೊಡ್ತೀನಿ ಸರ್. ಸರ್ ಆ ಜಾಗದ ಮೇಲೆ ಗೌರಿ ಪಾಳಿದ ಕರೀಸಿನೊಂದು ಕಣ್ ಬಿದ್ದಿದೆ ಸರ್. ಎಲ್ಲ ನನ್ನ ಮಗ ನಮ್ಗೆ ಅಟ್ಗಾಲಾಗ್ತಾನ ಅಂತ ಭಯ ಸರ್. ಒಂದ್ಸಲ ಸ್ಟೇಷನ್ ಕರೆದು ವಾರ್ನ್ ಮಾಡ್ತೀನಿ, ಅಷ್ಟಕ್ಕೂ ಬಗ್ಲಿಲ್ಲ ಅಂದ್ರೆ ಸುಳ್ಳು ಕೇಸ್ಗಳನ್ನ ಸೃಷ್ಟಿ ಮಾಡಿ ಎನ್ಕೌಂಟರ್ ಹೆಸರಿನಲ್ಲಿ ಸುಟ್ಟು ಬಿಸಾಕ್ತೀನಿ. ಟೆಲಿಕಾಸ್ಟ್ ಆಗೋದನ್ನ ನಿಲ್ಸ್ಬೇಕು ಅಂದ್ರೆ ಇವ್ರು ನನಗೇನು ಮಾಡಬಾರ್ದು ಅಂತ ನೀನ್ ಹೇಳ್ಬೇಕು. ಹೇಳೇ ಹೇಳ್ತೀಯ. ಅವ್ರಿಗೆ ಫೋನ್ ಕೊಡು. ಅಣ್ಣ ಮಾತಾಡಿದ್ದಾಯ್ತಲ್ಲ, ಎತ್ಬಿಡ್ಲಾ? ಏಯ್ ಅವನ್ ಮೈ ಮೇಲೆ ಒಂದ್ ಚಿಕ್ಕ ಗಾಯನ ಆಗ್ಬಾರ್ದು. ಅವನೇನು ಮಾಡ್ಬೇಡ, ಬಿಟ್ಬಿಡು ಬಿಟ್ಬಿಡು ಅವನ್ನ. ಯಾಕಣ? ನಾನೇನು ಹೇಳ್ತೀನೋ ಅಷ್ಟು ಮಾತ್ರ ಮಾಡೋ. ಸರಿ ಅಣ್ಣ. ಲಾಂಗ್ಗಳಿಂದ ಲಾಕ್ ಮಾಡ್ತೀಯಾ? ಬರ ಬರ ಹೋಯ್ತಾರ ಬಗ್. ಹಲೋ, ನಿಂತಿರೋ ಪ್ರೋಗ್ರಾಮ್ನ ಪುನಃ ನೋಡು ಮಾಮ. ಕಾಸಿದ್ಯಾ? ಬರ್ತೀನಿ, ಇಲ್ವಾ ಹೋಗ್ತಾ ಇರೋ. ನಾನೇನ್ ಪ್ರಿಯಾ ಕರ್ದ್ನಾ? 500 ರೂಪಾಯಿ ಕೊಡ್ತೀನಿ. 100 ರೂಪಾಯಿ ಎಲ್ಲ ಆಗಲ್ಲ, 1000 ಕೊಡ್ತೀನಿ. 2 ಸಲ ಬಂದಿದ್ದೀನಿ, ಅಡ್ಜಸ್ಟ್ ಮಾಡ್ಕೋ. ಆಗಲ್ಲ, ಹೋಗು. ಪೊಲೀಸರ ಕಟ ಇರಲ್ಲ ತಾನೆ. ಮಾಮ ಬಂದಕೊಂಡು ಹೋಗೋ. ದುಡ್ಡು ಬೆಳಗ್ಗೆಯಿಂದ ಕಸ್ಟಮರ್ ಇಲ್ಲ ಸರ್. ದುಡ್ಡು ತೆಗೀರಿ. ತೆಗಿಯ. ಹೋಗೋ. ಏನ್ ಕರ್ಮ ಕಣೆ ನಮ್ದು. ಅಣ್ಣ ನೀವ್ ಹೇಳ್ದಂಗ ಅವ್ನ್ ಬಿಟ್ಬಿಟ್ಟೆ. ಸೀತಾ ಬಿಡ್ಬೇಡ್ರ ಅವನ್ನ, ಹೊಡೆದ್ ಸಾಯಿಸ್ರು. ಏನ್ ಮಾಡ್ಬೇಕಣ್ಣ? ಹೊಡೆದ್ ಸಾಯಿಸ್ರು ಅವನ್ನ. ಸರಿ ಅಣ್ಣ. ಯಾರು ಈ ಮೆಂಟ್ಲು ನನ್ನ ಮನಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಕೊಟ್ಟವ್ರು? ಹಲೋ, ನೋಡಿದ್ರೇನ್ರಿ ನಿಮ್ ಲೀಲೆನಾ ಟಿವಿಲಿ ಬರ್ತಾ ಇರೋದು? ನಿಮ್ಮಂತವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಬರೋದ್ರಿಂದಾನೆ ಪೊಲೀಸ್ನವ್ರ ಮಾನ ಮರ್ಯಾದೆ ಸಿಟಿ ಮಾರ್ಕೆಟ್ ಅಲ್ಲಿ ತರಕಾರಿ ತರ ಹರಾಜಾಗೋಯ್ತು. ನಾಳೆ ಸಸ್ಪೆಂಡ್ ಆರ್ಡರ್ನ ತಗೊಳೋದಿಕ್ಕೆ ನೀನೇನು ಪೊಲೀಸ್ ಸ್ಟೇಷನ್ ಬರ್ಬೇಕಾಗಿಲ್ಲ. ಆ ಸಸ್ಪೆಂಡ್ ಆರ್ಡರ್ ನಿನ್ ಮನೆಗೆ ಬರುತ್ತೆ. ವಾಣಿ, ನಾಳೆ ಪ್ರೋಗ್ರಾಮ್ ಏನೇನ್ ಬೇಕು ಎಲ್ಲ ರೆಡಿ ಮಾಡ್ಕೊಂಡ್ರಿ. ಸರಿ ಸರ್. ಆ ಸುರೇಶ್ ಅವರೇ ನಾಳೆ ಶಾರ್ಪ್ 8 o'clock ಬನ್ನಿ. ಓಕೆ ಸರ್. ಓಕೆ ಸರಿ ಸರ್. ಆಮೇಲೆ ಲೊಕೇಶನ್. ನಾನು ನಿನ್ ಜೊತೆ ಮಾತಾಡಬೇಕು. ನಾಳೆ ಎಲ್ಲರೂ ಅಲ್ಲೇ ಅಸೆಂಬ್ಲ್ ಆಗೋಣ. ಬೇಡ, ನಾನು ನಿನ್ ಜೊತೆ ಮಾತಾಡಬೇಕು. ನೀನ್ ನನ್ನ ಜೊತೆ ಏನ್ ಮಾತಾಡಬೇಕು? ನೀನ್ ಏನ್ ಉಳಿಸ್ಕೊಂಡಿದ್ಯಾ ಅಂತ ನಾನು ನಿನ್ ಜೊತೆ ಮಾತಾಡಬೇಕು? ನಾನು ನಿಂಗೆ ಏನ್ ಹೇಳಕ್ ಬಂದಿದ್ದೀನಿ ಅಂತನಾದ್ರೂ ಕೇಳು ವೇದಾ. ನೀನ್ ಏನೇ ಹೇಳೋದು? ನೀನ್ ಹೇಳಿದ್ನಲ್ಲ ನಾನು ನಂಬ್ತೀನಿ ಅನ್ಕೊಂಡಿದ್ಯಾ? ನೀನ್ ಹೇಳಿದ್ನಲ್ಲ ನಂಬಿ ಮೋಸ ಹೋಗೋಕೆ ನೀನ್ ಟೆಂಟಲ್ ಟಿಕೆಟ್ ಹರಿತಿದ್ನಲ್ಲ ಆ ಹಳೆ ವೇದ ಅಲ್ಲ. ನಾನಿವತ್ತು ಈ ಪೊಸಿಷನ್ಗೆ ಬಂದಿದ್ದೀನಿ ಅಂದ್ರೆ ಅದು ನಿನ್ ಮೇಲಿನ ದ್ವೇಷದಿಂದ. ನೀನ್ ನನಗೆ ಮಾಡಿರೋ ಮೋಸನ ಮರ್ತಿರ್ಬೋದು, ಆದ್ರೆ ನಾನ್ ಯಾವತ್ತೂ ಅದನ್ನ ಮರೆಯೋಲ್ಲ. ಕತ್ತಿಡ್ದು ಆಚೆ ತಳ್ಸ್ಕೊಂಡು 4 ಜನರ ಮುಂದೆ ಮರ್ಯಾದೆ ಹೋಗಕ್ಕಿಂತ ಮುಂಚೆ ನೀನಾಗಿ ನೀನೇ ಆಚೆ ಹೋಗು. ನಮ್ಮ ತಂಗಿನ ನಿಮ್ಮಂತವ್ರ ಮನೆ ಸೊಸೆಯಾಗಿ ಕಳಿಸ್ತಾ ಇದೀವಲ್ಲ ಅದು ನಮ್ ಭಾಗ್ಯ. ತುಂಬಾ ದೊಡ್ಡ ಮಾತು. हे संजू ಹುಡುಗಿ ಇಷ್ಟ ಆದ್ಲೇನೋ ನಿನಗೆ ಒಳ್ಳೆ ದಂತದ ಗೊಂಬೆ ತರ ಇರೋ ಹುಡುಗಿ ಇಷ್ಟ ಆಗಲ್ವೇನೆ ನನಗೂ ಹುಡುಗಿ ಇಷ್ಟ ಡ್ಯಾಡಿ ನನ್ನ ಮಗ ಮನಸಲ್ಲಿ ಇರೋದನ್ನ ನೇರವಾಗಿ ಹೇಳಿಬಿಟ್ಟ ನಿಮ್ಮ ಹುಡುಗಿ ಮನಸಲ್ಲಿ ಏನಿದೆ ಅಂತ ಕೇಳಿಬಿಟ್ಟು ಹೇಳಿ ನಮಗೆ ಒಳ್ಳೆ ತಂಗಿ ನೋಡಿ ತಂದೆ ತಾಯಿ ನೆನಪು ಕಾಡಬಾರದು ಅಂತ ಹೇಳಿ ಬಹಳ ಮುದ್ದಾಗಿ ಬೆಳೆಸಿಬಿಟ್ವಿ ಅದಕ್ಕೆ ಸ್ವಲ್ಪ ನಾಚಿಕೆ ಸ್ವಭಾವ ಅವಳಿಗೆ ಆದ್ರೂ ಒಂದು ಮಾತು ಕೇಳೋದು ಒಳ್ಳೆಯದು ಹುಡುಗಿ ಮನಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳದೆ ನಿರ್ಧಾರ ತಗೊಳ್ಳೋದು ತಪ್ಪು ನಮ್ಮ ತಂಗಿಗೆ ನಾವು ಅಂತಂದ್ರೆ ಪಂಚ ಪ್ರಾಣ ಅವಳು ನಮ್ಮ ಮಾತು ವಿರುದ್ಧವಾಗಿ ಯಾವತ್ತೂ ನಡ್ಕೊಳ್ಳಲ್ಲ ಅದ್ ಸರಿ ಮದುವೆ ಯಾವಾಗ ಇಟ್ಕೊಳ್ಳೋಣ ಇನ್ನು ತಡೆ ಯಾಕೆ ಒಂದು ಒಳ್ಳೆ ಮುಹೂರ್ತ ನೋಡಿ ನಾವು ನಿಮಗೆ ತಿಳಿಸ್ತೀವಿ ನಾವಿನ್ ಬರ್ತೀವಿ ನಮಸ್ಕಾರ ನಮಸ್ತೆ ಆಯ್ತು ಹೋಗಿ ಬನ್ನಿ ನಮಸ್ಕಾರ ಹೋಗಿ ಬನ್ನಿ ನಮಸ್ತೆ ನಮಸ್ಕಾರ 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 ಬರ್ತೀವಿ ಬನ್ನಿ ಸುಜಾತ ಒಬ್ಬನ್ ಮನ್ಸ್ ಕೊಟ್ಟು ಇಷ್ಟ ಇಲ್ದಿರೋ ಅವನ ಕೈಲಿ ತಾಳಿ ಕಟ್ಸ್ಕೊಂಡು ಜೀವನ ಪೂರ್ತಿ ಹೇಗೆ ಅವನ ಜೊತೆ ಸಂಸಾರ ಮಾಡ್ತೀಯಾ ಇನ್ನ ಕಾಲ ಮಿಂಚಿಲ್ಲ ಕಣೆ ವೇದನ ಹತ್ರ ಹೋಗಿ ಅವನಿಂದ ನೀನ್ ಯಾಕೆ ದೂರ ಆದೆ ಅನ್ನೋ ಸತ್ಯ ನಾವು ಹೇಳೋಣ ನಿನ್ ಪ್ರೀತಿನ ಅವನು ಒಪ್ಕೊಂಡೇ ಒಪ್ಕೋತಾನೆ ನಿನ್ ಪ್ರೀತಿಗೆ ನೀನೇ ಮೋಸ ಮಾಡ್ಕೊಂತ ಇದ್ಯಾ ಕಣೆ ಈಗ ನಾನೇನೇ ಹೇಳಿದ್ರು ಅದು ನಂಬೋ ಸ್ಥಿತಿಲಿ ಅವನಿಲ್ಲ ಪತ್ತು ಯಾಕಂದ್ರೆ ಅವನ ಜೀವನದಲ್ಲಿ ನನ್ನ ಮೇಲೆ ನಂಬಿಕೆ ಹೊರಟೋಗೋ ಥರ ನಾನು ನಡ್ಕೊಂಡಿದ್ದೀನಿ ಈಗ ನಾನು ಏನೇ ಹೇಳಿದ್ರು ನನ್ನ ಪ್ರೀತಿನ ಸ್ವಾರ್ಥ ಅನ್ಕೋತಾನೆ ನನ್ನ ಪ್ರೀತಿನ ಸ್ವಾರ್ಥ ಅನ್ನಿಸ್ಕೊಳಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ ಕಣೆ ಪದ್ದು ಮೋಸ ಮಾಡಿದವನ್ನ ಮನಸಲ್ಲಿ ಇಟ್ಕೊಂಡು ಕೊರಗ್ತಾ ಇದೆಯಲ್ಲೋ ಮರ್ತು ಬಿಡೋಣ. ಬಲವಂತವಾಗಿ ಒಂದು ಹೆಣ್ಣನ್ನು ಪ್ರೀತಿಸಬಹುದು, ಅವಳಿಗೆ ತಾಳಿನೂ ಕಟ್ಟಬಹುದು, ಆದ್ರೆ ಅವಳಿಗೆ ಇಷ್ಟ ಇಲ್ಲದೆ ಅವಳ ಜೊತೆ ಒಂದೇ ಒಂದು ದಿವಸನೂ ಸಂಸಾರ ಮಾಡಕ ಆಗಲ್ಲ ಕಣೋ. ನಾನಿಲ್ಲಿ ಯಾಕೆ ಬಂದೆ ಅಂತ ಆಶ್ಚರ್ಯ ಆಗ್ತಿದ್ಯಾ ವೇದ? ನಾನೊಂದು ಹೆಣ್ಣಾಗಿ ಹೆಣ್ಣಿನ ಮನಸ್ಸಲ್ಲಿ ಏನಿರುತ್ತೆ ಅಂತ ಹೇಳೋಗೋಕ್ ಬಂದಿದ್ದೀನಿ. ಅಮ್ಮ ತಾಯಿ, ಹೆಣ್ಣಿನ ಮನಸ್ಸೊಳಗೇನಿರುತ್ತೆ ಕಣ್ಣೊಳಗೇನಿರುತ್ತೆ ಅಂತ ತಿಳ್ಕೊಂಡು ನಮ್ಗೇನು ಆಗಬೇಕಾಗಿಲ್ಲ. ಅಥವಾ ನಾವೇನು ಹೆಣ್ಣೆ ಹೇಳು ನಿನ್ನ ಗೋಳು ಅಂತ ಒಂದು ಕತೆ ಬರಿತಾ ಇದೀವಾ? ಆಹಾ ಬಂದ್ಬಿಟ್ಲಿಲ್ಲಿ. ಆದ್ರೆ ಒಂದಂತೂ ಸತ್ಯ, ನಿಮ್ಮಂತ ಹುಡುಗಿರಿಂದ ನಮ್ಮಂತ ಹುಡುಗರು ಎಲ್ಲ ಡಬ್ಬ ಸೇರ್ಕೊಂಡು ಎಕ್ಕುಟ್ಟ ಹೋಗ್ಬಿಟ್ರು. ನಿಜಾಂಶ ತಿಳ್ಕೊಳ್ದೆ ಏನೇನೋ ಮಾತಾಡ್ಬೇಡಿ, ನನ್ಗೂ ಮಾತಾಡಕ್ ಬರುತ್ತೆ. ಮಾತಾಡೋ. ಸುಜಾತ ಇವನ್ ಪ್ರೀತಿಯಿಂದ ದೂರ ಹೋಗಿರೋದ್ಕೇನೆ ಇವನ್ ಇಲ್ಲಿವರೆಗೂ ಜೀವಂತವಾಗಿ ಬದುಕಿರೋದು. ಪದ್ಮಾ ಏನ್ ಹೇಳ್ತಿದ್ಯಾ? ಅವಳು ನಿನ್ನಿಂದ ಯಾಕೆ ದೂರ ಆದ್ಲು ಅಂತ ನಿಮ್ಗೇನಾದ್ರೂ ಗೊತ್ತಾವೇದ? ಮನ್ಸು ತುಂಬಾ ನಿನ್ನನ್ನು ತುಂಬಿಕೊಂಡು ಇಷ್ಟ ಇಲ್ಲದೆ ಹಸಿಮನೆ ಏರಿ ಇನ್ನೊಬ್ಬನ ಕೈಲಿ ತಾಳಿ ಕಟ್ಸ್ಕೊಳಕ್ ರೆಡಿ ಆಗಿದ್ದಾಳೆ. ಇನ್ನೊಂದ್ ತಾಸು ಹೋದ್ರೆ ಅವಳು ನಿನ್ ಸುಜಾತ ಆಗಿರಲ್ಲ, ಬೇರೆ ಒಬ್ಬನ ಹೆಂಡತಿ ಆಗಿರ್ತಾಳೆ. ಈಗ ಆರ್ಎನ್ ಕಲ್ಯಾಣ ಮಂಟಪದಲ್ಲಿ ಅವಳ ಮದ್ವೆ ನಡೀತಾ ಇದೆ. ನಿನ್ ಸುಜಾತ ನಿನ್ ಬೇಕು ಅಂದ್ರೆ ನಡೀತಾರ ಮದ್ವೆ ನೀನೋಗ್ ತಡಿಬೇಕು ವೇದಾ. ನಿನ್ನ ಹುಡುಗಿಗೆ ಇನ್ನೊಬ್ಬ ತಾಳಿ ಕಟ್ಟಕ್ಕಿಂತ ಮುಂಚೆ ನೀನೋಗ್ ನಿಲ್ಸೋ, ಹೋಗೋ ಬೇಗ ವೇದಾ. ಹೋಗಲೇ ಹೋಗೋ. ನೋಡ್ಕೊಂಡೆ ನನ್ನ ತಂಗಿ ತಾಳಿ ಕಟ್ಟಿಸ್ಕೋಬೇಕು ಅಂತ ಆ ಬ್ರಹ್ಮ ಬರ್ದಿದ್ರೆ ಅದನ್ನ ಯಾರಿಂದನೂ ತಪ್ಸೋದಿಕ್ ಪುರೋಹಿತ್ರೆ ಹೇಳ್ರಿ ಮಂತ್ರನ ಕಟ್ಟಿಸ್ರಿ ತಾಳಿನ ತಾಳಿ ಕಟ್ಟ್ರಿ ಅವನ್ ಚೆನ್ನಾಗಿರ್ಬೇಕು ಅಂತ ತಾನೆ ಅವನಿಂದ ದೂರ ಬಂದೆ ಒಂದ್ಸಲಿ ಬೆಟ್ಟದಷ್ಟು ಪ್ರೀತಿ ಇದ್ರು ನಿನ್ನ ಪ್ರೀತಿ ಮಾಡಿದ್ದೆ ನಾಟಕ ಅಂತ ಹೇಳ್ದೆ ನೀವ್ ನನ್ ಕೊಟ್ಟ ಮಾತನ್ನ ಉಳಿಸ್ಕೊಳ್ದಿದ್ ಮೇಲೆ ನಾನ್ ನಿಮ್ ಕೊಟ್ಟ ಮಾತನ್ನ ನಾನ್ ಯಾಕಂಡ ಉಳಿಸ್ಕೋಬೇಕು ಸುಜಾತ ನಾವೇನೇ ಮಾಡಿದ್ರು ಅದು ನಿನ್ ಒಳ್ಳೇದಕ್ಕೋಸ್ಕರ ನೀವೇನಣ್ಣ ಒಳ್ಳೇದ್ ಮಾಡಿದೀರಾ ನಮ್ಮಿಬ್ರನ್ನ ದೂರ ಮಾಡೋದಕ್ಕೋಸ್ಕರ ಅವನ್ ತಾಯಿಗೆ ತಿನ್ನೋ ಅಂದಲ್ಲಿ ವಿಷ ಹಾಕಿ ಸಾಯಿಸಿದ್ರಿ ಅದನ್ನ ನೀವು ನನ್ ಒಳ್ಳೇದಕ್ಕೋಸ್ಕರ ಮಾಡಿದ್ರಾ ಸಾಯಿಸಿದ್ರು ನಾನ್ ನಿನಗ್ ಸಿಗಲ್ಲ ನೀನ್ ಅವ್ರನ್ನ ಸಾಯಿಸಿ ಕೊಲೆಗಾರ ಆಗ್ಬೇಡ ವೇದ ಒಂದ್ ಹುಡುಗಿ ಒಂದ್ ಹುಡುಗನ್ ಪ್ರೀತಿಯಿಂದ ದೂರ ಹೋಗ್ತಾಳೆ ಅಂದ್ರೆ ಅವಳ ಮನ್ಸಲ್ಲಿ ಸಾವಿರ ಕಾರಣಗಳಿರುತ್ತೆ ನೀವೊಂದ್ ಹೆಣ್ಣಿನ ಮನ್ಸಲ್ಲಿ ಏನಿರುತ್ತೆ ಅಂತ ತಿಳ್ಕೊಳಕ್ಕೆ ಪ್ರಯತ್ನನೇ ಮಾಡಲ್ಲ ಅದನ್ನ ಎಲ್ಲ ಹುಡುಗರು ತಿಳ್ಕೊಂಡ್ರೆ ನನಗ್ ಬಂದಿರೋ ಪರಿಸ್ಥಿತಿ ಬೇರೆ ಯಾವ ಹುಡ್ಗ ಹುಡ್ಗಿರ್ಗೂ ಬರಲ್ಲ ವೇದ ಏನಾಯ್ತಮ್ಮ ಅಣ್ಣ ತಂದೆ ತಾಯಿ ಪ್ರೀತಿನೇ ಗೊತ್ತಿಲ್ದಿರೋ ನನ್ಗೆ ತಂದೆ ತಾಯಿ ಪ್ರೀತಿಗಿಂತನೂ ಜಾಸ್ತಿ ಪ್ರೀತಿ ತೋರಿಸಿದ್ರೆ ಆದ್ರೆ ತಂದೆ ತಾಯಿ ಸ್ಥಾನನ ತುಂಬಕ್ಕಾಗಲ್ಲ ಅಣ್ಣ. ಇನ್ನೊಂದು ಜನ್ಮ ಅಂತಿದ್ರೆ ನಾನೇ ನಿನ್ನ ಪ್ರೀತಿ ಹುಡುಗಿಯಾಗಿ ಹುಟ್ಟಿ ಬರ್ತೀನಿ. ವೇದಾ, ನಂಗೆ ನಿನ್ನ ತೊಡೆ ಮೇಲೆ ಮಲ್ಕೋಬೇಕು ಅಂತ ಆಸೆ ಆಗ್ತಿದೆ. ಮಲ್ಕೊಳ್ಳ ವೇದಾ. ಮಲ್ಕೋಬಹುದು ಸುಜಾತ. ನಾನು ಇವನ್ ತೋಳಲ್ಲಿ ಪ್ರಾಣ ಬಿಟ್ಟಾಗ ಪುನಃ ನನ್ನ ಇವನಿಂದ ಕಿತ್ಕೋಬೇಡ್ರಣ್ಣ. ನಾನ್ ಸತ್ ಮೇಲಾದ್ರೂ ಅವನ್ ಜೊತೆ ಕಳಿಸ್ಕೊಡ್ರಣ್ಣ. ಕಳಿಸ್ತೀನಿ ಅಂತ ನಂಗೆ ಮಾತು ಕೊಡಣ್ಣ. ಒಂದೇ ಒಂದ್ಸಲ ಕ್ಷಮಿಸಿದ್ದೀನಿ ಸುಜಾತ ಅಂತ ಹೇಳು ವೇದಾ.